ನಮಸ್ಕಾರ ವೀಕ್ಷಕರೇ, ಅಮೋಗ್ ಟಿವಿಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾಲಿನಿ. ಸೊ ನಿಮಗೆ ಕೊರೋನಾ ಅಂದಿದ ತಕ್ಷಣ ಸಾಕಷ್ಟು ತಲೆನೋವಾಗ್ಬಿಟ್ಟಿರುತ್ತೆ. ಪ್ರತಿ ದಿವಸ ನಾವು ಕೊರೋನಾ 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 ಅಂತ ಅದರ ಜಪ ಮಾಡೋಕೆ ಶುರು ಆಗ್ಬಿಟ್ಟಿದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಕೊರೋನಾ ಬಂದರೆ ಹೇಗೆ ನಾವು ಅದನ್ನು ಗೆಲ್ಲಬೇಕು, ಕೊರೋನಾ ಬರ್ದಂಗೆ ಹೇಗೆ ತಡೆ ಹಿಡಿಬೇಕು, ಅಕಸ್ಮಾತ್ ಕೊರೋನಾ ಬಂದರೂ ಕೂಡ ಪ್ಯಾನಿಕ್ ಆಗದೆ ಅದರ ವಿರುದ್ಧ ಹೇಗೆ ನಾವು ಹೋರಾಟ ಮಾಡಬೇಕು ಅನ್ನೋದರ ಕುರಿತಂತೆ, ಮತ್ತು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಯಾವುದೇ ಒಂದು ಕಾಯಿಲೆನಾಗ್ಬೋದು ದೂರ ಇಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ನಾವು ಯಾವ ರೀತಿಯ ಒಂದು ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಿದರೆ ಕೊರೋನಾದಿಂದ ದೂರ ಉಳಿಬಹುದು, ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸಿದ್ಧಗಂಗಾ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೆ ಜಿರಿಯಾಟ್ರಿಷಿಯನ್ ಆಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಶಾಲಿನಿ ಅವರು. ಅವರನ್ನು ಮೊದಲನೇದಾಗಿ ನಾವು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ನಮಸ್ಕಾರ. ಸೊ ಡಾಕ್ಟರ್, ಮೊದಲನೇದಾಗಿ ಕೊರೋನಾ ಅಂದಿದ ತಕ್ಷಣ ಜನ ಸಖತ್ ಪ್ಯಾನಿಕ್ ಆಗ್ತಾರೆ, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಜನನೇ, ನಾನು ಪ್ಯಾನಿಕ್ ಆಗ್ಬಿಡ್ತೀನಿ ಕೊರೋನಾ ಅಂತಿದ್ದಂಗೆ. ಸೊ ಫಸ್ಟ್ ವೇವ್ ಮತ್ತೆ ಈಗಿರುವಂತಹ ಪ್ರೆಸೆಂಟ್ ಕೊರೋನಾ ಸಿಚುಯೇಷನ್ ಜನಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಬಗ್ಗೆ? ಅಲ್ಲ, ಒಂದು ನಾವು ಈಗಾಗಲೇ ನೋಡಿದೀವಿ ಫಸ್ಟ್ ವೇವ್ ಬಂದಿದ್ದು, ಮತ್ತೆ ಈ ಎರಡನೇ ವೇವಲ್ಲಿ ನಾವು ಈಗಿದ್ದೀವಿ, ಎರಡನೇ ವೇವಲ್ಲಿ ಇದ್ದೀವಿ. ಬಹಳಷ್ಟು ವ್ಯತ್ಯಾಸಗಳು ಕಾಣ್ತಾ ಇದ್ದೀವಿ. ಒಂದು, ಮೊದಲನೇ ವೇವಲ್ಲಿ ಬಂದಿದ್ದಂತಹ ರೋಗ ಲಕ್ಷಣಗಳು ಅವುಗಳೆಲ್ಲದರ ಜೊತೆಗೆ ಈ ಸರಿ ಬೇರೆ ತರಹದ ರೋಗ ಲಕ್ಷಣಗಳು ಬರ್ತಾ ಇದ್ದಾವೆ. ಮತ್ತೆ ಜನಗಳು ಹೋದ ಸರಿ ಬಂದಿದ್ದಕ್ಕಿಂತ ಸುಮಾರು 4-6 ಪಟ್ಟಷ್ಟು ಜಾಸ್ತಿ ಆಗ್ತಾ ಇದೆ ಈಗ. ಮೊದಲಾದ್ರೆ ಮನೆಗೊಬ್ರು ಅಥವಾ ಒಂದ್ 4-5 ಮನೆಗೊಬ್ರು ಆ ತರ ಕಾಣ್ತಾ ಇದ್ವಿ. ಇವಾಗ ಮನೆ ಮಂದಿ ಎಲ್ಲ, ಕುಟುಂಬದವ್ರು ಎಲ್ಲರಿಗೂ ಕೊರೋನಾ ಕಂಡು ಬರ್ತಾ ಇದೆ. ಹಾಗೆ ಈ ರೋಗ ಲಕ್ಷಣಗಳು ಕೂಡ ಬದಲಾಗ್ತಾ ಇದೆ. ಈ ಮೊದಲನೇ ಅಲೆಗೂ ಈ ಅಲೆಗೂ ನಾವು ನೋಡ್ಕೊಂಡಿರೋ ಅಂತ ಕ್ಲಿನಿಕಲ್ ಫೀಚರ್ಸು, ಸಿಂಪ್ಟಮ್ಸು, ಸೈನ್ಸು ಎಲ್ಲಾನು ಬಹಳನೇ ವ್ಯತ್ಯಾಸ ಇದೆ. ಹಾಗೆ ಅದ್ರ ಜೊತೆಗೆ ಮೊದಲನೇ ಸರಿ ನಾವು ಕೂಡ ತುಂಬಾ ಹೆದರಿದ್ವಿ. ಅದು ನಮ್ಗೆ ಮೊದಲನೇ ಸರಿ ನಾವೆಂದೂ ಕಂಡು ಕೇಳರಿಯದಂತದ್ದು, ನಾವೆಂದೂ ನಮ್ಮ ಪಾಠಗಳಲ್ಲಿ MBBS ಟೈಮ್ ಅಲ್ಲಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಟೈಮ್ ಅಲ್ಲಿ ಓದಿಲ್ಲದೆ ಇದ್ದಂತೆ ಬಂದಿದ್ದಂತಹ ಕೊರೋನಾ ವೈರಸ್. ಆದ್ರೆ ಈಗಾಗಲೇ ನಾವಾಗಲೇ 1.5 ವರ್ಷದಿಂದ ನಾವೀಗ ಅದಕ್ಕೆ ತಯಾರಾಗಿದ್ದೀವಿ. ಸೊ ನಮ್ಮಲ್ಲೇನೆ ತುಂಬಾ ಇದು ಏನಿಲ್ಲ, ನಾವೇನ್ ಪ್ಯಾನಿಕ್ ಆಗ್ತಾ ಇಲ್ಲ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಅದನ್ನ ಜನರು ಕೂಡ ಅದನ್ನ ಅರ್ಥಕೊಂಡ್ರೆ ಬಹಳ ಒಳ್ಳೇದು ಅನ್ಸುತ್ತೆ. ಇನ್ನ ಸಿಂಪ್ಟಮ್ಸ್ ಅಂತ ಹೇಳಿದ್ರಿ ಮೇಡಮ್, ಸೊ ಮೇಜರ್ ಸಿಂಪ್ಟಮ್ಸ್ ಗಳು ಏನಿರಬಹುದು, ಕಾಮನ್ ಆಗಿ ಅಥವಾ ಡಿಫ್ರೆಂಟ್ ಆಗಿ ಅಂತ ಹೇಳೋದು? ಈಗ ಕಾಮನ್ ಆಗಿ ಅಂತ ಅಂದ್ರೆ ಹೋದ ಸರಿ ಕೂಡ ಬಹಳ ಜನ ನೆಗಡಿ, ಕೆಮ್ಮು, ಲಾಸ್ ಆಫ್ ಟೇಸ್ಟ್, ತುಂಬಾ ಜ್ವರ ಬರ್ತಾ ಇತ್ತು, ಸುಸ್ತ್ ಇಂದ ಬರ್ತಾ ಇದ್ರು, ಆ ತರ ಎಲ್ಲ ಆಗ್ತಿದ್ರು. ಈ ಸರಿ ಆ ಎಲ್ಲ ರೋಗ ಲಕ್ಷಣಗಳೊಂದಿಗೆ ಬೇರೆ ತರಾನೇ ಬರ್ತಾರೆ. ಈಗ ವಾಂತಿ ಭೇದಿ ಆಗಿ ಬರ್ತಾರೆ, ತುಂಬಾ ಸುಸ್ತು, ಅನ್ಎಕ್ಸ್ಪ್ಲೈನ್ಡ್ ಸುಸ್ತು, ಬಹಳ ಸುಸ್ತು. ಅವರು ನಾವು ಬರ್ತಾರಲ್ವ ಒಪಿಡಿಗೆ, ಅವ್ರು ಬಂದಾಗ ನೀವು ಕೊರೋನಾ ಟೆಸ್ಟ್ ಮಾಡ್ಬೇಕು ಅಂದಾಗ, ಇಲ್ಲ ಮೇಡಮ್ ನಾವು ಎಲ್ಲೂ ಹೊರಗಡೆನೆ ಹೋಗಿಲ್ಲ, ನಮಗ್ ಬರೀ ಸುಸ್ತು ಅಷ್ಟೇ, ನಮ್ಗೆ ಕೆಮ್ಮು ನೆಗಡಿ ಏನು ಇಲ್ಲ ಅಂತಾರೆ. ಆದ್ರೆ ಆ ಸುಸ್ತು ಕೂಡ ಒಂದು ರೋಗ ಲಕ್ಷಣ ಆಗಿರ್ಬಹುದು. ಇದರ ಜೊತೆಗೆ ಬರೀ ಲಂಗ್ಸ್ ಅಷ್ಟೇ ಅಲ್ಲ, ಶ್ವಾಸಕೋಶ ಅಷ್ಟೇ ಅಲ್ಲ, ಹಾರ್ಟ್ ಅನ್ನಾದ್ರೂ ಆಗ್ಲಿ, ಬ್ರೈನ್ ಆದ್ರೂ ಆಗ್ಲಿ, ಇದೆಲ್ಲಾನು ಇನ್ವಾಲ್ವ್ಮೆಂಟ್ ನ ನೋಡ್ತಾ ಇದೀವಿ. ಸೊ ಇನ್ನು ರ್ಯಾಪಿಡಿಟಿ ಅಂತ ಮಾತನಾಡೋದಾದ್ರೆ, ಹೋದ ಸರ್ತಿ ನಾವು ಕಂಪೇರ್ ಮಾಡಿದಾಗ ನೀವು ಹೇಳಿದಾಗೇನೆ ಹರಡುವಂತಹ ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು, ಅಂದ್ರೆ ಇಷ್ಟೊಂದು ಫೋರ್ಸ್ ಆಗಿ ಆಗ್ಲಿ ಇಷ್ಟೊಂದು ಬೇಗ ಬೇಗ ಹರಡ್ತಾ ಇರಲಿಲ್ಲ ಅಂತಾರೆ. ಸೊ ಈಗ ಎಲ್ಲ ನೋಡಿದ್ರು ನೀವು ಹೇಳಿದ ಹಾಗೆ ಮನೆ ತುಂಬಾ ಕೊರೋನಾ ಪೇಷಂಟ್ಸ್ ಗಳಾಗೋಗ್ಬಿಡ್ತಾರೆ, ಮನೇಲಿ ಒಬ್ರಿಗೆ ಬಂತು ಅಂದ್ರೆ ಎಲ್ರಿಗೂ ಬಂದ್ಬಿಡುತ್ತೆ ಅನ್ನೋಂತ ಒಂದು ಭಯ. ಸೊ ಈ ಒಂದು ವಿಷಯದ ಬಗ್ಗೆ ಹೇಳೋದಾದ್ರೆ ಎಷ್ಟು ಕೇರ್ಫುಲ್ ಆಗಿರ್ಬೇಕು, ಮತ್ತು ರ್ಯಾಪಿಡಿಟಿ ಅಂತ ಮಾತನಾಡೋದಾದ್ರೆ ಏನ್ ಹೇಳಿ? ರ್ಯಾಪಿಡಿಟಿ ಅಂತ ಮಾತಾಡೋದಾದ್ರೆ ಅದಕ್ಕೆ ಹಲವಾರು ಕಾರಣಗಳಿದಾವೆ. ಒಂದು ವೈರಸ್, ಆ ವೈರಸ್ ಈಗಾಗಲೇ ನಾವು ನೋಡ್ತಾ ಇದೀವಿ ರೂಪಾಂತರಗೊಳ್ಳುತ್ತೆ, ಅದನ್ನ ನಾವು ಮ್ಯೂಟೇಷನ್ ಅಂತ ಕರಿತೀವಿ. ಡಬಲ್ ಮ್ಯೂಟೇಷನ್, ಡಬಲ್ ಮ್ಯೂಟೆಂಟ್ ವೈರಸ್ ಇದೆ ಇವಾಗ, ಮತ್ತೆ ಈಗ ಟ್ರಿಪಲ್ ಮ್ಯೂಟೆಂಟ್, ಮೂರನೇ ಸರಿ ರೂಪಾಂತರಗೊಳ್ಳುತ್ತೆ. ಈ ರೂಪಾಂತರಗೊಂಡ ವೈರಸ್ ಈಗಿರೋ ಸೆಕೆಂಡ್ ಮ್ಯೂಟೆಂಟ್ ವೈರಸ್ ಏನಂತಾರೆ, ಅದನ್ನ ಇಂಡಿಯನ್ ವೈರಸ್ ಅಂತ ಕರಿತಾ ಇದ್ದಾರೆ, ಇಂಡಿಯನ್ ಸ್ಟ್ರೇನ್ ಅಂತ ಕರಿತಾ ಇದ್ದಾರೆ. ಈಗಾಗಲೇ ನಾವು ಸೌತ್ ಆಫ್ರಿಕನ್ ಸ್ಟ್ರೇನ್ ನೋಡಿದ್ವಿ, ಬ್ರಿಟನ್ ಸ್ಟ್ರೇನ್ ನೋಡಿದ್ವಿ, ಈಗ ಅವರೆಲ್ಲ ಅದನ್ನ ಇದು ಇಂಡಿಯನ್ ಸ್ಟ್ರೇನ್ ಅಂತ ಕರಿತಾ ಇದ್ದಾರೆ. ಇದು ಏನಾಗತ್ತೆ ಅಂದ್ರೆ ಇದು ಸ್ಪ್ರೆಡ್ ಆಗೋದು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಅದು ಒಂದ್ ಕಾರಣ, ಇದು ವೈರಸ್ ಒಂದ್ ಮೂಲ ಕಾರಣ, ವೈರಸ್ ರೂಪಾಂತರಗೊಂಡಿದೆ, ಅದರಿಂದ ಬಹಳ ಬೇಗ ಹರಡ್ತಾ ಇದೆ. ಮತ್ತೆ ಎರಡನೇದು ಪ್ರಾಬಬ್ಲಿ ನಾವು ಮೊದಲನೇ ಸರಿ ನಮ್ಗೆ ತುಂಬಾ ಭಯ ಇತ್ತು, ಈಗ ಸರ್ಕಾರನೇ ಆಗ್ಲಿ ಅಥವಾ ಯಾರಾದ್ರೂ ನಿಮ್ ಆಡಳಿತ ಹೇಳಿದ್ರಲ್ವಾ ಅವಾಗ ನೀವು ಮಾಸ್ಕ್ ಹಾಕೊಂಡಿರ್ಬೇಕು, ಲಾಕ್ಡೌನ್ ಮಾಡ್ಬೇಕು, ಪ್ರಾಬಬ್ಲಿ ಲಾಕ್ಡೌನ್ ಎಲ್ಲ ಬೇಗ ಮಾಡಿದ್ರು. ಅವಾಗ ತುಂಬಾ ಭಯಗೊಂಡಿದ್ರು ಜನ, ಎಲ್ಲಾನು ಮನೇಲೆ ಉಳಿದ್ರು, ಸಂಪರ್ಕಗಳು ಇರ್ಲಿಲ್ಲ ಎಲ್ಲಾನು. ಈ ಸರಿ ಏನಾಯ್ತು ಅಂತಂದ್ರೆ ಜನಕ್ಕೆ ಅದೇನ್ ಭಯ ಇರ್ಲಿಲ್ವೋ ಏನೋ, ದೇ ಕಂಟಿನ್ಯೂ ಟು ಗೋ ಅರೌಂಡ್.
ಸೊ ಆಮೇಲೆ ಮೇಡಮ್ ನನ್ಗೆ ಇನ್ನೊಂದ್ ಏನನ್ಸುತ್ತೆ ಅಂದ್ರೆ ಲೈಕ್ ಅವ್ರಿಗೆ ಈ ವೇವ್ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅನ್ನೋದನ್ನ ಮರ್ತು ಬಿಟ್ರ ಅಂತ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಕೊರೋನಾ ಕೇಸಸ್ ಗಳು ಕಡಿಮೆ ಆಗ್ತಾ ಇದ್ದಂಗೆ ಅಂದ್ರೆ ಕೊರೋನಾ ಇಲ್ಲ ಇನ್ನ ಮುಗೀತು ಅನ್ನೋ ತರದ ಏನಾದ್ರೂ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ರ ಅಂತ. ಜನ ಎಲ್ಲರೂ ಅನ್ಕೊಂಡಿದ್ ಹಾಗೇನೆ ಮುಗಿಯೋಯ್ತು ಕೊರೋನಾ ಇನ್ನಿಲ್ಲ ಅಂತ ಶುರು ಮಾಡಿದ್ರು, ಪಾರ್ಟಿಂಗ್ ಶುರು ಮಾಡಿದ್ರು, ಎಲ್ಲಾ ಕಡೆ ಓಡಾಡಕ್ ಶುರು ಮಾಡಿದ್ರು. ಆದ್ರೆ ಯಾವ್ದೇ ಒಂದ್ ಪ್ಯಾಂಡಮಿಕ್, ಈಗ ಪ್ಯಾಂಡಮಿಕ್ ಅಂತ ಅಂದ್ರೆ ಒಂದು ದೇಶ ಅಥವಾ ಇಡೀ ವರ್ಲ್ಡ್ ನ ಇನ್ವಾಲ್ವ್ ಆಗೋದನ್ನ ಪ್ಯಾಂಡಮಿಕ್ ಅಂತ ಕರಿತೀವಿ. ಈ ಪ್ಯಾಂಡಮಿಕ್ಸ್ ದೇ ಡೋಂಟ್ ಸ್ಟಾಪ್ ಅಟ್ ಒನ್ ವೇವ್, ಎರಡನೇ ಸರಿ ಮೂರನೇ ಬಾರಿ ಈ ತರ ಬರ್ತಾನೆ ಇರ್ತವೆ. ಅದ್ರ ಜೊತೆಗೆ ಯಾವ್ದೇ ಒಂದ್ ಕಾಸ್ ಮಾಡುತ್ತಲ್ಲ ಆರ್ಗಾನಿಸಮ್, ಐದರ್ ಇಟ್ ಬಿ ಎ ವೈರಸ್ ಓ ಎನಿಥಿಂಗ್ ಎಲ್ಸ್, ರೂಪಾಂತರಗೊಳ್ತವೆ. ಇದು ನಮಗ್ ಗೊತ್ತಿತ್ತು. ಆದರೆ ಜನಗಳು ಅದರ ಬಗ್ಗೆ ನಾವು ಹೇಳಿದ್ವಿ ಈ ತರ ಎಲ್ಲಾನು, ಐ ತಿಂಕ್ ಸರ್ಕಾರ ಕೂಡ ಹೇಳ್ತು ಈ ತರ ಬರಬಹುದು ಅಂತ ಹೇಳಿದ್ರು, ಎಲ್ಲರೂ ಮುನ್ನೆಚ್ಚರಿಕೆ ಕೊಟ್ರು, ತಜ್ಞರು ಕೂಡ ಹೇಳಿದ್ರು, ಬಟ್ ಪೀಪಲ್ ಡಿಡ್ ನಾಟ್ ಬಿಲೀವ್. ಇವಾಗ ಎರಡನೇ ಅಲೆ ಬಂದಾಗ ಈಗ ಮೂರನೇದ್ ಬರಬಹುದು ಅಂತ ಹೇಳೋದನ್ನ ಖಂಡಿತ ನಂಬ್ತಾರೆ. ಖಂಡಿತವಾಗ್ಲೂ, ಯಾಕಂದ್ರೆ ಕೊರೋನಾನೇ ಇಲ್ಲ ಸುಮ್ನೆ ಹೇಳ್ತಾರೆ ಮಾಧ್ಯಮದವ್ರು ಹೇಳ್ತಾರೆ, ಇಲ್ಲ ಸರ್ಕಾರ ಹೇಳ್ತಾ ಇದೆ, ಇಲ್ಲ ಅದೇನೋ ಬೇರೇನೋ ಫಿನಾನ್ಶಿಯಲ್ ಲೂಟ್ ಮಾಡೋದಕ್ಕೆ ಇದನ್ನ ಕೊರೋನಾ ಅನ್ನೋ ಅಸ್ತ್ರ ಬಳಸ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾವು ರ್ಯಾಪಿಡಿಟಿ ಬಗ್ಗೆ ಮಾತಾಡ್ತಾ ಅಫೆಕ್ಟ್ ಆಗುವಂತದ್ರ ಬಗ್ಗೆ ಅಂದ್ರೆ ತುಂಬಾ ಮೊದಲೆಲ್ಲ ಆದ್ರೆ ಒಂದ್ ಮೂರ್ನಾಲ್ಕು ದಿವಸ ಆದ್ಮೇಲೆ ಪೇಷಂಟ್ ಸ್ಟೇಜ್ ಸಿವಿಯರ್ ಆಗ್ತಾ ಇತ್ತೇನೋ, ಕ್ರಿಟಿಕಲ್ ಹೋಗ್ತಾ ಇತ್ತೇನೋ. ಬಟ್ ಈಗ ಬೆಳಗ್ಗೆ ಚೆನ್ನಾಗಿರ್ತಾರೆ, ಮಧ್ಯಾಹ್ನ ಅಡ್ಮಿಟ್ ಆಗ್ತಾರೆ, ಸಂಜೆ ಅಷ್ಟೊತ್ತಿಗೆ ಫುಲ್ ಸೀರಿಯಸ್ ಆಗ್ತಾರೆ. ಹೆಂಗೆ ಇದು, ಏನ್ ಆಗ್ತಾ ಇದೆ ಮೇಡಮ್? ಅದೇನೆ ಏನಂದ್ರೆ ನಾವು ಮೊದಲೇ ಅಲೆಗೂ ಈ ಅಲೆಗೂ ನೋಡಿದಾಗ ವ್ಯತ್ಯಾಸ, ಈಗ ಯಂಗರ್ ಜನರೇಷನ್ ಅಂದ್ರೆ 20-40 ವರ್ಷ, ನಾನು ಇದನ್ನ ಎಲ್ಲಾನು ಯಾವ ಸ್ಟಡಿಗಳೆಲ್ಲಾನು ಇವಾಗ ಬರ್ಬೇಕಿದೆ ಅಷ್ಟೇ. ಆದ್ರೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಸ್ವಂತ ಅನುಭವ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಸಿದ್ಧಗಂಗಾ ಆಸ್ಪತ್ರೆ ಈಗ ಸರಿ ಸುಮಾರು 3,000 ಹೆಚ್ಚು ಜನ ಪೇಷಂಟ್ಸ್ ನ ಟ್ರೀಟ್ ಮಾಡಿದ್ವಿ, ಬಹಳಷ್ಟು ಜನ ಕ್ಯೂರ್ ಆಗಿ ಹೋಗಿದ್ದಾರೆ. ಸೊ ನನಗ್ ಗೊತ್ತಿರೋ ನನ್ನ ಅನುಭವದಲ್ಲಿ ಈ ಎರಡನೇ ಅಲೆಯಲ್ಲಿ 20-40 ವರ್ಷ ವಯಸ್ಸಿನವರು ಬಹಳ ಬೇಗ ಎಫೆಕ್ಟ್ ಆಗ್ತಾ ಇದೆ, ಅವ್ರು ಬಹಳ ಬೇಗ ಸೀರಿಯಸ್ ಆಗಿ ತಲುಪ್ತಾ ಇದ್ದಾರೆ. ಇದು ಯಾಕೆ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ, ಇನ್ನು ಪ್ಯಾಥೋಜೆನಿಸಿಟಿ ಏನಾಗ್ತಾ ಇದೆ ದೇಹದಲ್ಲಿ ಅಂತ ತಿಳ್ಕೊಳ್ಬೇಕು. ಆದ್ರೆ ಅದಕ್ಕೇನೆ ಈಗ ಯಂಗರ್ ಜನರೇಷನ್ ಒಂದು, ಮತ್ತೆ ಇನ್ನೊಂದು ನೀವು ಕೇಳಿದ್ರಿ ತೀವ್ರತೆ ಅಂತ, ಬಹಳ ಬೇಗ ತೀವ್ರ. ಹೌದು, ಈ ಸರಿ ಎರಡನೇ ಅಲೆ ಈ ಮ್ಯೂಟೆಂಟ್ ಏನ್ ವೈರಸ್ ಇದೆಯಲ್ವಾ, ಈ ಸೆಕೆಂಡ್ ಮ್ಯೂಟೆಂಟ್ ವೈರಸ್ ಇದೇ ತರಾನೇ ಮಾಡ್ತಾ ಇದೆ. ಚೆನ್ನಾಗಿರ್ತಾರೆ, ಆಲ್ ಆಫ್ ಎ ಸಡನ್ ದೇ ಇನ್ ಗೋ ಇನ್ ಫಾರ್ ಹೈಪೋಕ್ಸಿಯಾ. ಹೈಪೋಕ್ಸಿಯಾ ಅಂತ ಅಂದ್ರೆ ರಕ್ತದಲ್ಲಿ ಆಕ್ಸಿಜನೇಷನ್ ತುಂಬಾ ಕಮ್ಮಿ ಆಗೋಗುತ್ತೆ, ಅದರಿಂದ ಅವ್ರು ಇನ್ನೂ ರಿಕವರ್ ಆಗೋ ಅಷ್ಟೊತ್ತಿಗೆ. ಜೊತೆಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಎಲ್ಲ ಆಸ್ಪತ್ರೆಗಳಲ್ಲೂ ಬೆಡ್ ತುಂಬೋಗಿದೆ, ಎಲ್ಲೂ ಸಿಗ್ತಾ ಇಲ್ಲ, ಆಕ್ಸಿಜನ್ ಕಷ್ಟ ಆಗ್ತಾ ಇದೆ ಇದೆಲ್ಲಾನು. ಸೊ ಅದರಿಂದ ಅವ್ರು ಪ್ರಾಬಬ್ಲಿ ಇನಿಷಿಯಲಿ ಅವ್ರಿಗೆ ಎಚ್ಚರಿಕೆ ಇಲ್ಲ ಅಂದ್ರೆ ಆಕ್ಸಿಜನೇಷನ್ ಸ್ವಲ್ಪ ಕಮ್ಮಿ ಆಗ್ತಿದ್ದಂಗೆ ಅವ್ರು ಆಸ್ಪತ್ರೆ ತಲುಪ್ತಾ ಇಲ್ವೇನೋ, ಅದು ನಮ್ಗೆ ಗೊತ್ತಿಲ್ಲ. ತೀವ್ರ ಆದಾಗ್ಲೇನೆ ಆಸ್ಪತ್ರೆಗೆ ಬರ್ತಾರೆ, ಸೊ ಅದರಿಂದ ಕಷ್ಟ ಆಗ್ತಾ ಇರಬಹುದು ಅಂತ ಹೇಳಿದಕ್ಕೆ ನಾನೊಂದು ಮಾತು ಹೇಳೋದಾದ್ರೆ ಅಂದ್ರೆ ಲೈಕ್ ಸುಸ್ತಾಯ್ತು ಅಂತ ಅಂದಿದ ತಕ್ಷಣ ಸುಮ್ನೆ ಮನೇಲೆ ಯಾವ್ದೋ ಒಂದು ಪ್ಯಾರಾಸಿಟಮಲ್ದೋ ಇನ್ನೊಂದೋ ಮತ್ತೊಂದೋ ಮಾತ್ರೆಗಳನ್ನ ತಗೊಳೋದು, ಪೇನ್ ಕಿಲ್ಲರ್ಸ್ ಗಳನ್ನ ತಗೊಳೋದು, ಈ ತರ ಸೆಲ್ಫ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ಇದು ಎಷ್ಟು ಮಟ್ಟಿಗೆ ಡೇಂಜರ್ಸ್ ಅಂತ. ಬಿಕಾಸ್ ಮೊದಲೇ ಹೋಯ್ತು ಅಂತಂದ್ರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಏನಿದೆ ಏನಿಲ್ಲ ಅನ್ನೋದನ್ನ ಡಾಕ್ಟರ್ಸ್ ನೀವು ಹೇಳ್ತೀರಾ. ನಾವು ಮನೇಲೆ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಸುಮ್ನೆ ಮನೇಲೆ ಉಳ್ಕೊಂಡ್ರೆ ಕ್ರಿಟಿಕಲ್ ಆಗುವಂತ ಚಾನ್ಸಸ್ ಜಾಸ್ತಿನೇ, ನಾವೇ ಇನ್ವೈಟ್ ಮಾಡ್ದಂಗೆ ಆಗುತ್ತೆ. ಹೌದು ಹೌದು ಹೌದು, ಕ್ರಿಟಿಕಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಂತ ಅಂದ್ರೆ ಇದ್ರ ರೋಗ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಬೇಕು, ತಿಳ್ಕೊಂಡು ಒಂದ್ ಸಾರಿ ನಿಮ್ ರೆಗ್ಯುಲರ್ ಡಾಕ್ಟರ್ ಹತ್ರ ಅವ್ರ ಜೊತೆಗೆ ಮಾತಾಡ್ಕೊಂಡು. ಈಗ ತುಂಬಾ ಇಂಪಾರ್ಟೆಂಟ್ ಸ್ಯಾಚುರೇಷನ್, ಈ ಸ್ಯಾಚುರೇಷನ್ ನೋಡ್ಲಿಕ್ಕೆ ಪಲ್ಸ್ ಆಕ್ಸಿಮೀಟರ್ ಈಗ ಆಲ್ಮೋಸ್ಟ್ ಎಲ್ಲಾರ ಹತ್ರನೂ ಇರುತ್ತೆ, ಎಲ್ಲಾರನ್ನು ನೋಡ್ಕೊಳ್ತಾ ಇರ್ಬೇಕು. ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆಯಾ, ಏನ್ ತೊಂದರೆ ಆಗ್ತಾ ಇದೆ ಅದನ್ನ ಕಡೆಗಣಿಸಬಾರ್ದು. ಯಾವ್ದೇ ಒಂದ್ ಸಿಂಪ್ಟಮ್ ಆದ್ರೂ ಕಡೆಗಣಿಸೋದು ಬೇಡ, ಅಲ್ಲ ತುಂಬಾ ಇದ್ ಮಾಡಿ ಇಲ್ಲ ನಾನು ಈಗ ಸುಸ್ತಾಗ್ತಿದೆ ತಕ್ಷಣ ಅಡ್ಮಿಟ್ ಆಗ್ಬೇಕು ಅನ್ನೋದು ಬೇಡ, ಆದ್ರೆ ಕಡೆಗಣಿಸದೆ ಡಾಕ್ಟರ್ ಹತ್ರ ಹೋಗ್ಬೇಕಿದೆ. ಎಸ್ ಮ್ಯಾಮ್, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ ನಿಮ್ಮ ಹತ್ರ. ಸೊ ನೋಡ್ತಾ ಇದ್ರೆ ವೀಕ್ಷಕರೆ, ಕೊರೋನಾ ಅನ್ನೋದು ಹೆಮ್ಮಾರಿಯೇ ಹೌದು, ಆದ್ರೆ ಅದರ ವಿರುದ್ಧ ನಮ್ಮ ಕಾಳಗ ಹೇಗಿರಬೇಕು ಅನ್ನೋದ್ರ ಕುರಿತಂತೆ ನಾವು ಮಾಹಿತಿನ ನೀಡ್ತಾ ಇದೀವಿ. ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ, ಆದ್ರೆ ಅದಕ್ಕೆ ಮುನ್ನ ಒಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಮ್ಮ ಜೊತೆ ಪ್ರೊಫೆಸರ್ ಡಾಕ್ಟರ್ ಶಾಲಿನಿ ಅವರಿದ್ದಾರೆ, ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಜೊತೆಗೆ ಈ ಒಂದು ಕಾನ್ವರ್ಸೇಷನ್, ಈ ಒಂದು ಮಾತುಕತೆ ಚರ್ಚೆ ಏನ್ ನಡೀತಾ ಇದೆ ಇವತ್ತು ನಿಮ್ಮಲ್ಲಿ ಪಾಸಿಟಿವಿಟಿಯನ್ನ ತುಂಬೋದಕ್ಕೆ, ಕೊರೋನಾ ಪಾಸಿಟಿವಿಟಿ ಅಲ್ಲ, ಬದಲಾಗಿ ಕೊರೋನಾ ಬಂದ್ರೆ ಎಷ್ಟು ಮಟ್ಟಿಗೆ ಧೈರ್ಯವಾಗಿರ್ಬೇಕು, ಜೊತೆಗೆ ನಮ್ಮ ದಿನನಿತ್ಯದ ಒಂದು ದಿನಚರಿ ಹೇಗಿರ್ಬೇಕು, ನಾವೆಷ್ಟು ಮಟ್ಟಿಗೆ ಜಾಗರೂಕರಾಗಿರ್ಬೇಕು ಅನ್ನೋದ್ರ ಕುರಿತಂತ ಒಂದು ವಿಶೇಷ ಕಾರ್ಯಕ್ರಮ ಇದಾಗಿದೆ. ಸೊ ಮೇಡಮ್, ನಾನಾಗ್ಲೇ ಮಾತನಾಡ್ತಾ ಇದ್ದೆ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಹೋಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ ಅಂತ. ಇದಕ್ಕೆ ಒಂದಷ್ಟು ಕಡೆ ಮೀಡಿಯಾದಲ್ಲೇ ನಾನು ನೋಡಿದೆ ಅಂದ್ರೆ ರೆಮ್ಡಿಸಿವಿರ್ ರಾಮಬಾಣ ಅಂತಾರೆ, ಬಟ್
ಪ್ರಾಕ್ಟಿಕಲಿ ನಾನು ಇಷ್ಟು ದಿವಸ ಡಾಕ್ಟರ್ಗಳ ಜೊತೆ ಮಾತಾಡಿರುವಾಗ ಅವ್ರು ಹೇಳೋದು ಇದು ರಾಮಬಾಣ ಅಲ್ಲ ಅಂತ. ಸೊ ಏನ್ ಹೇಳ್ತೀರಾ ಈ, ಯಾಕೆಂದ್ರೆ ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಡದೆ ಈ ಇಂಜೆಕ್ಷನ್ಗೆ, ಕದ್ದು ಮಾರೋರ್ನ ಏನ್ ಕೇಳ್ತೀರಾ ಅಥವಾ ಸ್ಟಾಕ್ ಇಲ್ಲ ಅಂತ ಹೊಡೆದಾಡೋರ್ನ ಏನ್ ಕೇಳ್ತೀರಾ, ಈ ಇಂಜೆಕ್ಷನ್ ಅವಶ್ಯಕತೆ ಮತ್ತು ಇದಕ್ಕಿರೋ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಡ್ತೀರಾ? ಖಂಡಿತ, ರೆಮ್ಡಿಸಿವಿರ್ ರಾಮಬಾಣ ಅಲ್ಲ, ಇದು ಅದೇ ವೈರಸ್ಗೆ ಟ್ರೀಟ್ಮೆಂಟ್ ಅಲ್ಲ. ಈ ಇನ್ನೂ ತನಕ ಅದಕ್ಕೆ ಪರ್ಟಿಕ್ಯುಲರ್ ವೈರಸ್ಗೆ ಏನ್ ಮಾಡಬೇಕು, ಆ ವೈರಸ್ ಕೊಲ್ಲೋದಕ್ಕೆ ಏನ್ ಮಾಡಬೇಕು ಅನ್ನೋ ಔಷಧಿ ಖಂಡಿತ ಇಲ್ಲ. ರೆಮ್ಡಿಸಿವಿರ್ ಇಸ್ ಒನ್ ಆಫ್ ದ ಆಂಟಿ ವೈರಲ್ ಡ್ರಗ್ಸ್ ವೈರಸ್ಗೆ ಮಾಡ್ತಾರೆ, ಆದ್ರೆ ಇದೇನೆ ಕೊರೋನಾ ಇಂದ ಪೇಷಂಟ್ ನ ಮುಕ್ತಗೊಳಿಸುತ್ತೆ ಅನ್ನೋದ್ ಮಾತ್ರ ಸುಳ್ಳು. ಬೇರೆ ಇನ್ನೂ ಡ್ರಗ್ಸ್ ಇದಾವೆ. ಹೌದು, ರೆಮ್ಡಿಸಿವಿರ್ ಉಪಯೋಗಿಸ್ತೀವಿ. ಯಾವಾಗ ಉಪಯೋಗಿಸ್ತೀವಿ ಅಂತ ಅಂದ್ರೆ, ಮೇ ಬಿ ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಈಗ ಮೈಲ್ಡ್ ಮಾಡರೇಟ್ ಸಿವಿಯರ್ ಅಂತ ಡಿಸೀಸ್ ನ ನಾವು ಕ್ಲಾಸಿಫೈ ಮಾಡ್ತೀವಿ. ಮೈಲ್ಡ್ ಪೇಷಂಟ್ ಅಡ್ಮಿಟ್ ಆಗ್ಬೇಕಾಗಿಲ್ಲ. ಮಾಡರೇಟ್ ಇದ್ದವ್ರನ್ನ ಅಂದ್ರೆ ಆಕ್ಸಿಜನ್ ಬೇಕಾಗಿರೋರ್ನ, ಅವ್ರ ಸ್ಯಾಚುರೇಷನ್ ಕಮ್ಮಿ ಇರೋರ್ನ ಅಡ್ಮಿಟ್ ಮಾಡಿಕೊಂಡು ಆಕ್ಸಿಜನ್ ಎಲ್ಲ ಕೊಡ್ತೀವಿ. ಅಂತ ಟೈಮಲ್ಲಿ ರೆಮ್ಡಿಸಿವಿರ್ ಇನಿಷಿಯಲಿ ಅರೌಂಡ್ 9 ಡೇಸ್, ಇನ್ನು ಶುರುವಾಗಿ 9 ದಿನಗಳು ಇನ್ನು ಆಗಿಲ್ದೆ ಇರುವಾಗ ಈ ರೆಮ್ಡಿಸಿವಿರ್ ಅನ್ನೋದನ್ನ ಉಪಯೋಗಿಸ್ತೀವಿ. ಏನ್ ಮಾಡುತ್ತೆ ಅಂತ ಅಂದ್ರೆ, ರೋಗದ ತೀವ್ರತೆಯನ್ನ ಸ್ವಲ್ಪ ಕಮ್ಮಿ ಮಾಡಬಹುದು, ಆ ರೋಗದಿಂದ ಹೊರಗ್ ಬರೋದನ್ನ ಸ್ವಲ್ಪ ಹೆಲ್ಪ್ ಮಾಡಬಹುದು. ಅಂದ್ರೆ 7-8 ದಿನಕ್ಕೆ ವಾಸಿ ಆಗ್ತಾ ಇದ್ದವನು ಮೇ ಬಿ 5-6 ದಿನಕ್ಕೆ ರಿಕವರ್ ಆಗಬಹುದು ಅಷ್ಟೇ ಹೊರತು ಅದರಿಂದ ಹುಷಾರಾದ ಅಂತ ಖಂಡಿತ ಇಲ್ಲ. ಇನ್ನು ಬೇರೆ ಡ್ರಗ್ಸ್ ಇದಾವೆ, ಸಪೋರ್ಟಿವ್ ಕೇರ್ ಇದೆ, ಸೊ ಸ್ಟೀರಾಯ್ಡ್ಸ್ ಇದೆ, ಬ್ಲಡ್ ಥಿನ್ನಿಂಗ್ ಏಜೆಂಟ್ಸ್ ಇದೆ, ಅವೆಲ್ಲಾನು ಹೆಚ್ಚಿಗೆ ಹೆಲ್ಪ್ ಮಾಡ್ತವೆ ಈ ರೆಮ್ಡಿಸಿವಿರ್ ಇಂದ. ಜನಕ್ಕೆ ನಂಗೆ ಅನ್ಸೋ ಪ್ರಕಾರ ಮಾಧ್ಯಮಗಳಿಂದಾನೆ ರೆಮ್ಡಿಸಿವಿರ್ ನಾ ದಿನ ರೌಂಡ್ಸ್ ಗೆ ಹೋಗ್ತೀನಿ, ನನ್ನ ಜೊತೆ ಇನ್ನು ಮಾತಾಡಕ್ ಮುಂಚೆ ಮೇಡಮ್ ರೆಮ್ಡಿಸಿವಿರ್ ಹಾಕಿದ್ದೀರಾ, ನನಗ್ ಬೇಕಾ, ನಾ ಎಲ್ಲಿಂದನಾದ್ರೂ ತರ್ಸ್ಕೊಡ್ಲಾ, ನಂಗ್ ಗೊತ್ತು ಎಲ್ಲ ಕಡೆ ಸಿಗೋದ್ ಕಷ್ಟ ಅಂತ, ತರ್ಸ್ಕೊಡ್ಬೇಕಾ ಅಂತ ಕೇಳ್ತಾರೆ ಪೇಷಂಟ್ಸ್ ಗೆ. ಅದನ್ ಕೌನ್ಸಿಲ್ ಮಾಡೋದಕ್ಕೆನೆ ಟೈಮ್ ಹಿಡಿಯುತ್ತೆ, ಇಲ್ಲ ಕಣಪ್ಪ ಬೇಕಿಲ್ಲ ನೀವು ಹುಷಾರಾಗ್ತಾ ಇದೀಯ ಅಂತ ಹೇಳಲಿಕ್ಕೆ ಖಂಡಿತ ಇದು ಒಂದು ಮಿತ್ತೇನೆ, ಖಂಡಿತ ರೆಮ್ಡಿಸಿವಿರ್ ಇಂದ ಬದುಕುಳಿಯಲ್ಲ. ಓಕೆ ಮೇಡಮ್, ಈಗ ನಾನು ಮಿತ್ಸ್ ಅಂತ ಮಾತಾಡಿದ ತಕ್ಷಣ ಮಾನಸಿಕ ಸ್ಥಿತಿ ಅನ್ನೋದು ನನಗೆ ನೆನಪಾಯಿತು. ಯಾಕೆಂದ್ರೆ ಒಬ್ಬ ಪೇಷಂಟ್ ಎಷ್ಟು ಅವ್ನು ದೃಢವಾಗಿರ್ತಾನೋ ಅಷ್ಟು ಬೇಗ ಓವರ್ಕಮ್ ಮಾಡ್ಬೋದು. ವಿಲ್ ಪವರ್ ಅನ್ನೋದನ್ನ ಯಾವುದೂ ಕೂಡ ಬೀಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ. ನೀವೇನು ಹೇಳ್ತೀರಾ ಇನ್ ಕೇಸ್ ಯಾರಾದರೂ ಪಾಸಿಟಿವ್ ಆಗಿರೋರು ಹೇಗಿರಬೇಕು ಅಂತ? ಖಂಡಿತ ನನ್ನ ಅನುಭವದಲ್ಲಿ ಯಾವ ಪೇಷಂಟ್ಸ್ ಪಾಸಿಟಿವ್ ಆಗಿರ್ತಾರಲ್ಲ, ನಾನೇ ನೋಡಿದ್ದೀನಿ. ನಾ HFNC ಅಂತ ಹೈ ಫ್ಲೋ ನೇಸಲ್ ಕ್ಯಾಥೆಟರ್ ಹಾಕಿ ಆಕ್ಸಿಜನ್ ಕೊಡ್ತಾ ಇರ್ತೀವಿ, 30 ಲೀಟರ್ 35 ಲೀಟರ್ ಮೇಲೆ ಇರ್ತಾರೆ. ಆದರೆ ಅವ್ರ ಮಾನಸಿಕ ಸ್ಥಿತಿ, ನಾ ಚೆನ್ನಾಗಿ ಆಗ್ತೀನಿ ಇದರಿಂದ ಹೊರಗ್ ಬಂದೇ ಬರ್ತೀನಿ ಅನ್ನೋ ಮನಸ್ಥಿತಿ ಇದ್ದರೆ ಖಂಡಿತ ಅವ್ರು ಹೊರಗ್ ಬರ್ತಾರೆ. ಏನ್ ಗೊತ್ತಾ, ದೇಹದಲ್ಲಿ ಬದಲಾವಣೆಗಳಾಗ್ತವೆ. ಆ ವೈರಸ್ ಇದನ್ನೇ ಕಮ್ಮಿ ಆಗತ್ತೋ, ವೈರಲ್ ಲೋಡ್ ಕಮ್ಮಿ ಆಗತ್ತೋ, ಅಥವಾ ಯೂನ್ ಇಮ್ಯುನಿಟಿ ಜಾಸ್ತಿ ಆಗತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ಮಾತ್ರ ನೋಡಿರೋರ್ ಎಲ್ಲರಲ್ಲೂ ಇಫ್ ಅಟ್ ಆಲ್ ದೇ ಆರ್ ಪಾಸಿಟಿವ್, ದೇ ಕಮ್ ಔಟ್ ಆಫ್ ದ ಡಿಸೀಸ್. 90 ವರ್ಷ ನಮ್ದ್ರಲ್ಲಿ 94-110 ವರ್ಷದ ವಯಸ್ಸಿನ ವೃದ್ಧರು ಕೂಡ ಹುಷಾರಾಗಿ ಹೊರಗ್ ಬಂದಿದ್ದಾರೆ. ಸೊ ಇಟ್ ಇಸ್ ಆಲ್ ದ ಆಟಿಟ್ಯೂಡ್, ಮೆಂಟಲ್ ಸ್ಟೇಟಸ್ ವಿಚ್ ವಿಲ್ ಹೆಲ್ಪ್ ದೆಮ್ ಟು ಗೆಟ್ ಔಟ್. ಓಕೆ ಮೇಡಮ್, ನಾನು ನಿಮ್ಗೆ ಈ ವಿಷಯದಲ್ಲಿ ಸ್ಟ್ರೆಸ್ ಮಾಡಿ ಇನ್ನೂ ಒಂದೆರಡು ಅಂಶ ಹೇಳೋಕೆ ಏನ್ ಕೇಳ್ತೀನಿ ಅಂತಂದ್ರೆ, ನೀವಾಗ್ಲೇ ಹೇಳಿದ್ರಿ ಬೆಡ್ ಗಳಿಲ್ಲ ಅಂತಾರೆ, ಆಕ್ಸಿಜನ್ ಇಲ್ಲ ಅಂತಿದ್ದಾರೆ, ಅಷ್ಟರಲ್ಲೇ ಪ್ಯಾನಿಕ್ ಆಗ್ಬಿಡ್ತಾರೆ. ಬಿಕಾಸ್ ಅವ್ರಿಗೆ ಅದ್ರ ಅವಶ್ಯಕತೆ ಇದೆಯೋ ಇಲ್ವೋ ಆ ಪೇಷಂಟ್ಗೆ ಅನ್ನೋದನ್ನ ಅವ್ರಿನ್ನು ತಿಳ್ಕೊಳ್ಳೋದೇ ಇಲ್ಲ. ನನಗೆ ಬೇಕೋ ಬೇಡೋ ಅಂತ ಎಲ್ಲೋ ಒಂದ್ ಕಡೆ ಟಿವಿ ಇಲ್ಲೋ ಅಥವಾ ಮತ್ತೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಬೆಡ್ ಇಲ್ಲ ಅಥವಾ ಆಕ್ಸಿಜನ್ ಇಲ್ಲ ಅಂತಂದ್ರೆ ಅಯ್ಯೋ ನನ್ಗೆ ಆಕ್ಸಿಜನ್ ಇಲ್ವಾ. ಅವ್ರು ಆಕ್ಸಿಜನ್ ಬ್ರೀತ್ ಮಾಡ್ತಾ ಇರ್ತಾರೆ, ಬಟ್ ಹಂಗೂ ಭಯ ಬಂದ್ಬಿಡದೆ. ಸೊ ಆ ಭಯ ಅನ್ನೋದನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ, ಅದ ಭಯ ಅಂತ ಹೋಗ್ಲಾಡಿಸೋದು ನಿಮ್ ಈ ತರ ಕಾರ್ಯಕ್ರಮಗಳ ಮೂಲಕ. ಜನಕ್ಕೆ ಅಕಸ್ಮಾತ್ ಇದಾರೋ ಆದ್ರೆ ಎಲ್ಲಾ ಜನಗಳನ್ನು ಅಡ್ಮಿಟ್ ಆಗ್ಬೇಕಾಗಿಲ್ಲ. ಶೇಕಡ 90% 90% ಆಫ್ ದೆಮ್ ಡೂ ನಾಟ್ ರಿಕ್ವೈರ್, 90-95% ಬೇಕಾಗಿಲ್ಲ. ಹೌದು, ಖಂಡಿತ ಅವ್ರು ಹಾಸ್ಪಿಟಲ್ಗೆ ಹೋಗ್ಬೇಕು. ಅವ್ರು ಇಮಿಡಿಯೇಟ್ ಡಾಕ್ಟರ್ ಎಲ್ಲೂ ಹೋಗ್ಬೇಕಾಗಿಲ್ಲ, ತಜ್ಞರ ಹತ್ರನೇ ಹೋಗ್ಬೇಕು ಅಂತ ಏನಿಲ್ಲ. ಅವ್ರ ಫ್ಯಾಮಿಲಿ ಫಿಸಿಷಿಯನ್ ಇರ್ತಾರೆ, ಅವ್ರ ಡಾಕ್ಟರ್ ಇರ್ತಾರೆ, ಅವ್ರ ಜೊತೆಗೆ ಮಾತಾಡ್ಕೊಂಡು ಈ ತರ ಇದೀನಿ, ನನ್ ಸ್ಯಾಚುರೇಷನ್ ಇಷ್ಟಿದೆ, ಹೋಗ್ಬೇಕಾ ಬೇಡ್ವಾ, ಬೇಕಿದೆಯಾ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಬೇಕಾ ಬೇಡ್ವಾ ಅಂತ ತಿಳ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು. ಖಂಡಿತ ನೀವ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಅಂತ ಅನ್ಸುತ್ತೆ. ಇದು ಈ ತರದ ಮೂಲಕ ಎಲ್ಲಾ ಹಳ್ಳಿಗಳಿಗೆ ನೀವು ತಲುಪುತ್ತೀರಾ, ಈ ಜನಕ್ಕೆ ಜಾಗೃತಿ ಮೂಡಿಸಿದ್ರೆ ಐ ಥಿಂಕ್ ಈ ಪ್ಯಾನಿಕ್ ಅನ್ನೋದು ಕಮ್ಮಿ ಆಗತ್ತೆ. ಖಂಡಿತ ಮ್ಯಾಮ್, ಯಾಕಂದ್ರೆ ನಮಗೂ ಸಾಕಾಗ್ಬಿಡಿದೆ ಕೊರೋನಾ 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 ಅಂತ ಹೇಳಿ ಅದರಿಂದ ಓವರ್ಕಮ್ ಮಾಡೋದು ಹೇಗೆ ಅನ್ನೋದಕ್ಕೋಸ್ಕರನೇ ಈ ತರದ ಒಂದು ಕಾರ್ಯಕ್ರಮ. ಇನ್ನು ನೀವು ಕೋವಿಡ್ ಕೇರ್ ಇನ್ಚಾರ್ಜ್ ಆಗಿದ್ದೀರಾ ಸಿದ್ಧಗಂಗಾ ಹಾಸ್ಪಿಟಲ್ ಅಲ್ಲಿ. ಡಾಕ್ಟರ್ ಅಂದ್ರೆ ಜವಾಬ್ದಾರಿ ಡ್ಯೂಟಿ, ಅದರಲ್ಲೂ ಈ ಕೋವಿಡ್ ಅಂದ್ರೆ ಇನ್ನೂ ತಲೆನೋವು, ಇನ್ನೂ ಹೆಕ್ಟಿಕ್ ಆಗಿರುತ್ತೆ, ಮತ್ತೆ ನಿಮ್ ಡೆಡಿಕೇಶನ್ ಅಷ್ಟಿರುತ್ತೆ. ಸೊ ಆಗ್ಲೇ ಆಫ್ ದ ರೆಕಾರ್ಡ್ ನಾವು ಮಾತಾಡುವಾಗ ಹೇಳ್ತಾ ಇದ್ರಿ ಪಿಪಿ ಕಿಟ್ ಹಾಕೊಂಡೇ ಇರ್ತೀವಿ ಆ ತರದೆಲ್ಲ ಅಂತಂದ್ರೆ, ನಮ್ಗೆ ಒಂದು ಬ್ಲೇಜರ್ ಹಾಕಿ ನ್ಯೂಸ್ ಓದ್ಬೇಕು ಅಂದ್ರೆ ಅಪ್ಪ ಅನ್ಸ್ತಾ ಇರತ್ತೆ. ಅದು ನಿಮ್ಮ ಡೆಡಿಕೇಶನ್ ಮತ್ತು ನಿಮ್ಮ
ತ್ಯಾಗ ಕೂಡ ಇದರಲ್ಲಿ ಇರುತ್ತೆ. ನಾನು ನೀವು ಇದ್ದೀರಾ ಅಂತ ಹೇಳ್ತಾ ಇಲ್ಲ, ಬಟ್ ಫ್ಯಾಕ್ಟ್ ನಾನು ಮಾತಾಡ್ತಾ ಇದ್ದೀನಿ. ಸೊ ಈ ನಿಟ್ಟಿನಲ್ಲಿ ನೋಡುವಾಗ 3000 ಪೇಷೆಂಟ್ಸ್ಗಳನ್ನು ನೀವು ಸ್ವತಃ ನೋಡಿರೋದ್ರಿಂದ ದ ವರ್ಸ್ಟ್ ಕೇಸ್ ರಿಕವರ್ ಆಗಿದ್ದು ಆ ಬಗ್ಗೆ ಏನಾದರೂ ಒಂದೆರಡು ಮಾತನಾಡೋದು ಅಂದರೆ ಬಿಕಾಸ್ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಆಗುತ್ತೆ ಅಂತ ಅವ್ರಿಗಾದ್ರು. ಒಂದು ನನ್ನ ಬಗ್ಗೆ ಅಂತಲ್ಲ, ನನ್ನ ಜೊತೆ ಕೆಲಸ ಮಾಡೋ ಡಾಕ್ಟರ್ಸ್ ಆಗಲಿ ನರ್ಸಸ್ ಆಗಲಿ ನಮ್ಮ ಮನಸ್ಥಿತಿ ಹೇಗಿದೆ ಅಂತಂದರೆ ವಿ ಆರ್ ದ ಸೋಲ್ಜರ್ಸ್ ಇನ್ ದ ವಾರ್ ಫೀಲ್ಡ್. ದಟ್ಸ್ ಟ್ರೂ. ನಾವಲ್ಲಿ ಸೈನಿಕರು, ಎದೆಯೊಡ್ಡಿ ನಿಂತಿದ್ದೀವಿ. ಯಾಕಂದ್ರೆ ಆ ಸ್ಕಿಲ್ ನಮಗೆ ಗೊತ್ತಿದೆ. ಸೊ ನಾವು ಮಾಡಬೇಕಿದೆ ಮಾಡಲೇಬೇಕು. ಇದು ಒಂದು ದೇಶ ಸೇವೆ. ಇದನ್ನ ಮಾಡಬೇಕಿದೆ ಮಾಡ್ಬೇಕು. ನಾವು ಕಲ್ತಿರೋದು ಅದಕ್ಕೋಸ್ಕರ, ಅದರಿಂದ ನಾವು ನಿಂತಿದ್ದೀವಿ ಅನ್ನೋ ಮನಸ್ಥಿತಿಯಲ್ಲಿ ನನ್ನ ಜೊತೆಗೆ ನನ್ನ ಹೋಲ್ ಟೀಮ್ ಸಿದ್ಧಗಂಗಾ ಆಸ್ಪತ್ರೆ ಟೀಮು ಈ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ. ಇನ್ನು ವರ್ಸ್ಟ್ ಕಮ್ ವರ್ಸ್ಟ್ ಪೇಷಂಟ್ಗಳು, ನಾನು ಈಗಾಗಲೇ ಹೇಳಿದೆ, 70 ವರ್ಷದವರು ವೆಂಟಿಲೇಟರ್ ಮೇಲೆ ಹೋಗಿರ್ತಾರೆ. ವೆಂಟಿಲೇಟರ್ ಮೇಲೆ ಹೋಗಿ ಅವರು ಆಮೇಲೆ ಎನ್ ಐ ವಿ ತುಂಬಾ ಪ್ರೆಷರ್ ಇಂದ ಆಕ್ಸಿಜನ್ ಕೊಡ್ತಾ ಇರ್ತೀವಿ. ಆ ಪ್ರೆಷರ್ ಇಂದ ಆಕ್ಸಿಜನ್ ಕೊಡ್ಬೇಕಾಗಿದ್ದಾಗ್ಲೂ ಅವ್ರು ಕಾನ್ಶಿಯಸ್ ಇರ್ತಾರೆ. ಆ ಕಾನ್ಶಿಯಸ್ ಇರುವಾಗ ನಾವು ಅವರಿಗೆ ಮಾನಸಿಕ ಸ್ಥೈರ್ಯ ತುಂಬ್ತಾ ಇರ್ತೀವಿ, ಇದರಿಂದ ಹೊರಗೆ ಬರ್ತೀರಾ ನೋಡಿ, ಇವತ್ತು ಆಕ್ಸಿಜನ್ ಇನ್ ಸ್ವಲ್ಪ ಕಮ್ಮಿ ಬೇಕಾಗ್ತಾ ಇದೆ ಅಂತ ಅವ್ರ ಅದ್ರ ಜೊತೆಗೆ ಹೋರಾಡಿ ಹೊರಗೆ ಬರ್ತಾರೆ. ಬಹಳಷ್ಟು ಜನ ಈ ತರ ಪೇಷಂಟ್ಸ್ ಇದ್ದಾರೆ. ಮತ್ತೆ ಮ್ಯಾಮ್, ಈ ತರ ಏನಾದರೂ ಸಿವಿಯರ್ ಕ್ರಿಟಿಕಲ್ ಕಂಡೀಷನ್ ಹೋಯ್ತು ಪೇಷಂಟ್ಸ್ ಅಂತಂದ್ರೆ ಅವರ ಪ್ರೀವಿಯಸ್ ಹೆಲ್ತ್ ಹಿಸ್ಟ್ರಿ ಅನ್ನೋದೇನಾದ್ರೂ ಮ್ಯಾಟರ್ ಆಗುತ್ತಾ ಹೆಂಗೆ ಅಂತ ಹೇಳಿ? ಡೆಫಿನೆಟ್ಲಿ ಇಟ್ ಮ್ಯಾಟರ್ಸ್. ಅವ್ರ ಪ್ರೀವಿಯಸ್ ಇಮ್ಯುನಿಟಿ ಹೇಗಿತ್ತು, ಅವರಿಗೆ ಕೋಮಾರ್ಬಿಡಿಟೀಸ್ ಏನಿರುತ್ತೆ, ಶುಗರ್ ಇದೆಯಾ, ಬಿ ಪಿ ಇದೆಯಾ, ಅವ್ರ ಬೇರೆ ಲಂಗ್ಸ್ ಪ್ರಾಬ್ಲಮ್ ಇರುತ್ತಾ, ಅವ್ರ ಸ್ಮೋಕರ್ ಇರ್ತಾರ, ಲಂಗ್ಸ್ ಕಂಡೀಷನ್ ಹೇಗಿರುತ್ತೆ, ಈ ಎಲ್ಲನೂ ಮ್ಯಾಟರ್ ಆಗುತ್ತೆ, ಖಂಡಿತ ಮ್ಯಾಟರ್ ಆಗುತ್ತೆ. ಯಾಕೆಂದ್ರೆ ಡೆತ್ ರೇಟ್ಸ್ ನೋಡುವಾಗ ನಾವು ಸುಮ್ಮನೆ ಕೊರೋನಾದಿಂದ ಸತ್ರು ಅಂತಾರೆ, ಬಟ್ ಅದಕ್ಕಿಂತ ಹಿಂದೆ ನಾವು ಅದನ್ನು ಡೆಪ್ತ್ ಆಗಿ ನೋಡುವಾಗ ಬೇರೆ ಬೇರೆ ತರದ ಕಾಯಿಲೆಗಳಿರುತ್ತೆ ಅವ್ರಿಗೆ, ಮತ್ತು ಒಂದಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರು ಇದಾರೆ. ಅಂದ್ರೆ ಆಗ್ಲೇ ನಾವು ಮಾನಸಿಕ ಸ್ಥೈರ್ಯ ಅಂತ ಮಾತನಾಡಿದಾಗ, ಸೊ ಡೆತ್ ರೇಟ್ಸ್ ಏನಿದೆ ಕಂಪ್ಲೀಟ್ಲಿ ಕೊರೋನಾ ಮೇಲೆ ಹಾಕಕ್ ಆಗಲ್ಲ ನಾವು ಅಂತ ಅಂದ್ಬಿಟ್ಟು ಹೇಳ್ಬೋದಾ? ಖಂಡಿತ ಹಾಕ್ಲಿಕ್ಕೆ ಆಗಲ್ಲ. ಈ ಕೊರೋನಾ ಬಂದ ಅದೇ ಬೇರೆ ಕಾರಣಗಳಿಂದನೂ ಸಾವು ಬಂದಿರಬಹುದು. ಈಗ ಯಾಕಂದ್ರೆ ಕೊರೋನಾ ಬಂತು ಅಂದಿದ ತಕ್ಷಣ ಇನ್ಫೆಕ್ಟ್ ಆಗ್ತಾರೆ, ಹೌದು, ಲಂಗ್ಸ್ ಬ್ರೀತ್ ಮಾಡಕ್ ಆಗಲ್ಲ, ಹೌದು, ಬಟ್ ಅದಕ್ಕೂ ಮುಂಚೆ ಅವ್ರಿಗೆ ಲಂಗ್ಸ್ ಪ್ರಾಬ್ಲಮ್ಸ್ ಇತ್ತು ಅಥವಾ ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತಂದಾಗ ಬಹುಶಃ ಇದು ಒಂದು ರೀಸನ್ ಆಗುತ್ತೆ ಅಂತ. ಖಂಡಿತ ಖಂಡಿತ. ಈ ಟೈಮಲ್ಲಿ ಅವ್ರ ಫ್ಯಾಮಿಲಿ ತುಂಬಾ ಪ್ಯಾನಿಕ್ ಆಗಿರ್ತಾರೆ ಜೊತೆ ಜೊತೆಲಿ, ಯಾಕಂದ್ರೆ ಇದು ಹೆಂಗಾಗುತ್ತೆ ಅಂದ್ರೆ ಕೈಂಡ್ ಆಫ್ ಬಿಗ್ ಬಾಸ್ ಹೌಸ್, ಇಲ್ಲಿ ನಾವು ನೋಡ್ತಾ ಇರ್ತೀವಿ ಟಿವಿಲಿ, ಬಟ್ ಅಲ್ಲಿ ಅವ್ರು ನೋಡಕ್ ಆಗಲ್ಲ, ಏನ್ ಆಗ್ತಾ ಇದೆ ಅನ್ನುವಂತ ಭಯ ಜಾಸ್ತಿ ಇರುತ್ತೆ. ಆಮೇಲೆ ಆ ಒಂದು ಪ್ಯಾನಿಕ್ ಟೈಮಲ್ಲಿ ನೀವು ಈ ಕಡೆ ಇರುವಂತ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ, ಅಳ್ತಾರೆ, ಕಿರ್ಚಾಡ್ತಾರೆ, ಕೋಪ ಬರುತ್ತೆ, ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಂತ ಈ ಬಗ್ಗೆ ನಾನು ಮಾತಾಡ್ತೀನಿ. ಆದ್ರೆ ವೀಕ್ಷಕರು, ಇವಾಗ ನನ್ಗೆ ನಿಜಕ್ಕೂ ಅನಿಸ್ತಾ ಇರೋದು, ನಾವು ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ ಅಡ್ಮಿಟ್ ಆಗಿದ್ದಾರೆ ಅಂತ, ಬಟ್ ನಮ್ಮ ಕಡೆಯವ್ರು ಅಡ್ಮಿಟ್ ಆಗಿದ್ದಾರೆ ಅಂದಾಗ ಆ ಒಂದು ದುಗುಡ ಇರುತ್ತಲ್ಲ, ಆ ಒಂದು ಆತಂಕ ಇರುತ್ತಲ್ಲ, ಮಿನಿಟ್ ಮಿನಿಟ್ಗೂ ಏನಾಗ್ತಾ ಇದೆ ಅನ್ನೋ ಟೆನ್ಷನ್ಸ್ ಇರುತ್ತೆ. ಬಟ್ ಸಿದ್ಧಗಂಗಾ ಹಾಸ್ಪಿಟಲ್ ಅಲ್ಲಿ ಮತ್ತು ಇತರೆ ಹಾಸ್ಪಿಟಲ್ ಅಲ್ಲಿ ನಾವು ಲಾಯಲ್ ಆಗಿ ಮಾತನಾಡೋದಾದ್ರೆ ಒಂದಷ್ಟು ಹೆಲ್ಪ್ ಮಾಡುವಂಥದ್ದು ಅಂದ್ರೆ ಫ್ಯಾಮಿಲಿಗೆ ಮುಟ್ಟಿಸ್ತಾರೆ ವಿಷಯನ, ಏನಾಗ್ತಾ ಇದೆ ಅನ್ನೋದು, ಯಾವ ರೀತಿ ಅವ್ರ ಕಮ್ಯುನಿಕೇಶನ್ ಅನ್ನ ಮೇಂಟೈನ್ ಮಾಡ್ತಾರೆ, ಮೆಸೇಜ್ಗಳನ್ನು ಯಾವ ರೀತಿ ಕೊಡ್ತಾರೆ ಕ್ಲೈಂಟ್ಸ್ ಪೇಷಂಟ್ಸ್ಗಳ ಕಡೆ ಅವ್ರಿಗೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತೀವಿ. ಆದರೆ ಅದಕ್ಕೆ ಮುನ್ನ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ. ಸೊ ಕೊರೋನಾ ಮತ್ತು ಅದರಿಂದ ಹೊರಬರೋದು, ಮತ್ತು ಕೊರೋನಾ ಅಂತದ್ದು ಮಹಾಮಾರಿ ಅಂತ ನಾವೇನ್ ಪದಗಳಲ್ಲಿ ಬಳಸ್ತೀವಿ, ಅದಕ್ಕಿಂತ ಮನುಷ್ಯನ ವಿಲ್ ಪವರ್ ಇದೆಯಲ್ಲ, ಅದನ್ನು ತುಳಿದು ಹಾಕುವಂತಹ ಶಕ್ತಿ ಇದೆ ಅನ್ನೋದ್ರ ಕುರಿತಂತ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸೊ ಡಾಕ್ಟರ್ ಶಾಲಿನಿ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸೊ ಮೇಡಮ್, ನಾನಾಗಲೇ ವೀಕ್ಷಕರಿಗೆ ಹೇಳಿಬಿಟ್ಟೆ, ಬ್ರೇಕ್ಗೂ ಮುಂಚೆ ಪೇಷಂಟ್ಸ್ಗಳಿಗೆ ಇನ್ಫಾರ್ಮೇಷನ್ ಕೊಡ್ತಾರಂತೆ ಅಂತ. ಯಾಕಂದರೆ ಅವ್ರಿಗೆ ಇದೇ ಇರುತ್ತೆ ಟಿವಿಗಳಲ್ಲಿ ನೋಡುವಾಗ, ಅಯ್ಯೋ ಎಲ್ಲೋ ಅಡ್ಮಿಟ್ ಆಗಿಬಿಡ್ತೀವಿ, ನಮ್ಮ ಮನೆಯವ್ರಿಗೆ ಮಾಹಿತಿಗಳು ಹೋಗಲ್ಲ ಅಂತ. ಓವರ್ ದ ಫೋನ್ ತುಂಬ ಕಾನ್ವರ್ಸೇಷನ್ ನಡೆಸ್ತಾರೆ, ಕೆಲವು ಕಡೆ ಟ್ರೀಟ್ಮೆಂಟ್ಗಳೇ ಸರಿಯಾಗಿ ಸಿಗ್ತಾ ಇರಲ್ಲ ಅಥವಾ ಇಗ್ನೋರೆನ್ಸ್ ಆಗಿಬಿಟ್ಟಿರುತ್ತೆ. ಬಟ್ ನಿಮ್ಮಲ್ಲಿ ಯಾವ ರೀತಿ ಅದನ್ನು ಕನ್ಸರ್ನ್ ಮಾಡ್ತೀರಾ? ಒಂದು ಪೇಷಂಟ್ ಅಡ್ಮಿಟ್ ಆದಮೇಲೆ ಪ್ರತಿದಿನ ಕೂಡ ನಾವು ಪೇಷಂಟ್ಸ್ ಅಟೆಂಡರ್ಸ್ಗೆ ಕಾಲ್ ಮಾಡ್ತೀವಿ. ಕಾಲ್ ಮಾಡಿ ಈ ಥರ ಇದ್ದಾರೆ, ಇವತ್ತು ಇವತ್ತು ಇಂಪ್ರೂವ್ ಆಗ್ತಾ ಇದ್ದಾರೆ, ಇವತ್ತು ಆಕ್ಸಿಜನ್ ಬೇಕಾಗ್ತಾ ಇದೆ, ಪ್ರತಿಯೊಂದನ್ನು ಮಾಹಿತಿನ ಕೊಡ್ತೀವಿ. ಅದು ಅಲ್ಲದೆ ನಾವು ರೌಂಡ್ಸ್ ಮುಗಿದ್ಮೇಲೆ ಪೇಷಂಟ್ ಕಡೆಯವ್ರು ಕಾಯ್ತಾ ಇರ್ತಾರೆ, ಅವ್ರ ಜೊತೆಗೆ ಮಾತಾಡ್ತೀವಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಭಾಳ ನಾವು ಏನು ಹೇಳ್ತೀವಿ ಅಂದರೆ, ಪೇಷಂಟ್ ಅಟೆಂಡರ್ಸ್ ಈಗ ವಾರ್ಡಲ್ಲಿ ಅಡ್ಮಿಟ್ ಆಗಿದ್ರೆ ವಾರ್ಡಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ಸ್ ಹತ್ರ ಫೋನ್ ಇರುತ್ತೆ. ಹೌದು, ಆಯ್ತಾ, ವಿಡಿಯೋ ಕಾಲ್ ಆದರೂ ಮಾಡ್ಬೋದು, ಫೋನ್ ಕಾಲ್ ಆದ್ರೂ ಮಾಡ್ಬೋದು. ಅವ್ರ ಜೊತೆಗೆ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ, ಅವ್ರಿಗೆ ಧೈರ್ಯ ತುಂಬಿ, ನೀವು ಪ್ಯಾನಿಕ್ ಆಗಬೇಡಿ. ನೀವು ಅಕಸ್ಮಾತ್ ಲೋ ಫೀಲಿಂಗ್ ಇಟ್ಕೊಂಡು ಮಾತಾಡಿದ್ರೆ ಅಯ್ಯೋ ಹಿಂಗ ಆಗೋಯ್ತಾ ಅಂತ ಮಾತಾಡಿದ್ರೆ ಪೇಷಂಟ್ ಕೂಡ ಎಫೆಕ್ಟ್ ಆಗುತ್ತೆ. ನೀವು ಅವ್ರಿಗೆ ಧೈರ್ಯ ತುಂಬಿ ಅಂತ ಇವ್ರಿಗೆ ಹೇಳ್ತೀವಿ. ಸೊ ಪ್ರತಿ ದಿನದ ಮಾಹಿತಿ ಪೇಷಂಟ್ಸ್ ಅಟೆಂಡರ್ಸ್ಗೂ ಹೋಗುತ್ತೆ, ಮತ್ತೆ ಪೇಷಂಟ್ ಜೊತೆಗಳು ಕೂಡ ಮಾಡಿ ತೋರಿಸ್ತೀವಿ, ನಿಮ್ದು ಇಷ್ಟು ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ತೀವಿ. ಸೊ ಇನ್ನು ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾರೆ, ಮತ್ತೆ ಮನೆಗೆ ಹೋಗ್ತಾರೆ, ನೆಗೆಟಿವ್ ಬರುತ್ತೆ ಅಲ್ಟಿಮೇಟ್ಲಿ ಒಂದ್ ದಿವಸ,
ಆಮೇಲೆ ಅವರು ಆಯ್ತು ನಂಗೆ ಕೊರೋನಾ ಬಂದ್ ಹೋಯ್ತು, ನಂಗೆ ಇಮ್ಯೂನ್ ಸಿಸ್ಟಮ್ ಸಿಕ್ಕಾಪಟ್ಟೆ ಬಿಲ್ಡ್ ಆಗ್ಬಿಟ್ಟಿದೆ, ನಂಗೆ ಮತ್ತೆ ಕೊರೋನಾ ಬರಲ್ಲ ಅನ್ನೋರ್ನು ಕೇಳಿಸ್ಕೊಂಡಿದ್ದೀನಿ. ಮತ್ತೆ ಕೊರೋನಾ ಬಂದೋಗಿದೆ, ನಮ್ಗೆ ಯಾಕಪ್ಪ ಬೇಕು, ಹುಷಾರಾಗಿರೋಣ, ಒಂದ್ಸರ್ತಿ ಸಾವಿನ ಬಾಗ್ಲು ತಟ್ ಬಂದಿದೀವಿ ಅಂತ ಯೋಚನೆ ಮಾಡೋರ್ನು ನಾವು ನೋಡಿದೀವಿ. ಸೊ ನೀವು ಯಾವ ತರ ಇರಬೇಕು ಅಂತ ಹೇಳ್ತೀರಾ ಪೇಷಂಟ್ಸ್ಗೆ? ಅಲ್ಲ, ಬಂದು ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟಲ್ ಇಂದ ಹುಷಾರಾಗಿ ಮನೆಗೆ ಹೋದ ತಕ್ಷಣ ಅವರು ಪೂರ್ತಿ ಕೊರೋನಾ ನೆಗೆಟಿವ್ ಆಗಿದ್ದಾರೆ ಅಂತ ಅಲ್ಲ, ಸುಮಾರು ನಾವು ಅವ್ರಿಗೆ ಒಂದು 24 ದಿನ ಕ್ವಾರಂಟೈನ್ ಆಗಕ್ಕೆ ಹೇಳ್ತೀವಿ ಅವ್ರನ್ನ. ಅಂದ್ರೆ ಮನೆಯಲ್ಲಿ ಐಸೋಲೇಷನ್ ಅಲ್ಲಿ ಇರಬೇಕು, ನಿಮ್ ಮನೆಯವ್ರ ಜೊತೆನು ಸಂಪರ್ಕ ಬೇಡ. ಈಗ ಹಾಸ್ಪಿಟಲ್ ಅಲ್ಲಿ ಹೇಗಿದ್ರು, ಒಂದ್ ರೂಮ್ ಅಲ್ಲಿ ಇದ್ರಿ, ನಿಮ್ಗೆ ಊಟ ತಿಂಡಿ ಸರ್ವ್ ಮಾಡ್ತಾ ಇದ್ರಿ, ನಿಮ್ ವಾಶ್ರೂಮ್ ನಿಮ್ ರೂಮು ಅಷ್ಟೇ, ಅಷ್ಟನ್ ಬಿಟ್ಟು ಹೊರಗೆ ಹೋಗ್ಬೇಡಿ ಅಂತ ಹೇಳ್ತೀವಿ. ಅದಾದ್ಮೇಲೆ ಅಷ್ಟು ದಿನಗಳು ಮುಗಿದ್ಮೇಲೆ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ದೇ ಡೋಂಟ್ ಹ್ಯಾವ್ ಟು ಗೆಟ್ ಟೆಸ್ಟೆಡ್ ಅಗೇನ್. ಮತ್ತೊಂದ್ಸರಿ ಏನು ಮಾಡ್ಕೊಳ್ಬೇಕಾಗಿಲ್ಲ. ನಾವು ಇಂತಿಷ್ಟು ದಿನ ಅಂತ ಹೇಳಿರ್ತೀವಿ, ಅಷ್ಟು ದಿನ ಕ್ವಾರಂಟೈನ್ ಅಲ್ಲಿ ಇದ್ದು ಹೊರಗಡೆ ಬಂದು ಎಲ್ಲರ ಜೊತೆ ಸಂಪರ್ಕದಲ್ಲಿ ಇರಬಹುದು. ಒಂದ್ಸರಿ ಬಂದ್ ಹೋದ್ಮೇಲೆ ಮತ್ತೆ ಬರಲ್ಲ ಅನ್ನೋದು ಸುಳ್ಳು. ಆದ್ರೆ ಬಹಳಷ್ಟು ಜನಕ್ಕೇನು ಬಂದಿಲ್ಲ, ನಾವ್ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋದ್ರಲ್ಲಿ ಕಮ್ಮಿ ಇದೆ, ಬಟ್ ಸ್ಟಿಲ್ ಚಾನ್ಸಸ್ ಆರ್ ದೇರ್. ಸಿ, ಈಗ ಒಂದ್ ಆಂಟಿಬಾಡಿ ಡೆವಲಪ್ ಆಗಿರತ್ತೆ ಒಂದ್ ಇನ್ಫೆಕ್ಷನ್ ಬಂದ್ಮೇಲೆ, ಮೇ ಬಿ ಅದು ಅರೌಂಡ್ 3 ತಿಂಗಳು 3.5 ತಿಂಗಳು ಅಷ್ಟು ಇರಬಹುದು. ಮತ್ತೆ ಬರಬಾರ್ದು ಅಂತ ಏನಿಲ್ಲ. ಎಲ್ಲದಕ್ಕಿಂತ ಮುಖ್ಯ ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕ್ ಹಾಕೊಳ್ಬೇಕಿದೆ, ಇದೆ ಮಾಡಬೇಕು. ಮತ್ತೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಬೇಕು. ಮೇಡಮ್, ಇನ್ನು ಅವರು ಡೈಲಿ ರೊಟೀನ್ ಅಲ್ಲಿ ಯೂಶಲಿ ನಮ್ ದಿನ ಕೇಳಿದ್ರೆ ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ತಿಂತೀವಿ, ಬೇಕಾಗಿದ್ದು ಮಾಡ್ತೀವಿ ಅಂತ ಇರ್ತಾರೆ. ಬಟ್ ಹೆಲ್ತ್ ಬೂಸ್ಟ್ ಮಾಡ್ಕೊಳ್ಳೋಕಾದ್ರೆ ಏನಾದರೂ ಸಮ್ ಟಿಪ್ಸ್ ಅಂತ ಕೊಡೋದು? ಹೆಲ್ತ್ ಬೂಸ್ಟ್ ಮಾಡ್ಕೊಳ್ಳೋದು ಓವರ್ ನೈಟ್ ಆಗಲ್ಲ. ಎಕ್ಸಾಕ್ಟ್ಲಿ. ಸೊ ಕಂಟಿನ್ಯೂಸ್ ಆಗಿ ಒಂದು ಆಹಾರ, ಎರಡನೇದು ವ್ಯಾಯಾಮ. ಆಹಾರದಲ್ಲಿ ಹೆಚ್ಚಿಗೆ ಪ್ರೋಟೀನ್ ಅಂಶ ಇರೋದನ್ನ ಬಳಸಬೇಕಿದೆ. ಮತ್ತೆ ಮಾಡ್ರೇಟ್ ಅಮೌಂಟ್ ಆಫ್ ಫ್ಯಾಟ್ ಅಂಡ್ ಕಾರ್ಬೋಹೈಡ್ರೇಟ್, ನಿರ್ದಿಷ್ಟ ಹೆಚ್ಚು ಹಣ್ಣು ತರಕಾರಿ ತಿನ್ಬೇಕು. ಈಗ ನಾನ್ ವೆಜಿಟೇರಿಯನ್ ತಿನ್ನೋರಾದ್ರೆ ಹೆಚ್ಚು ಫ್ಯಾಟ್ ಇಲ್ಲದೆ ಇರೋ ಅಂಥದ್ದು ತಿನ್ಬೇಕು, ಮೊಟ್ಟೆಯಲ್ಲಿ ವೈಟ್ ತಿನ್ಬೇಕು. ಆ ಥರ ಎಲ್ಲನೂ ನಿರ್ದಿಷ್ಟ ಆಹಾರ ಕ್ರಮಗಳಿದ್ದಾವೆ. ಮತ್ತೆ ಎರಡು, ಆ ವಯಸ್ಸಿಗೆ ತಕ್ಕಂತೆ ವ್ಯಾಯಾಮಗಳು ಮಾಡ್ಬೇಕು. ಯಾವುದೇ ವಯಸ್ಸಲ್ಲಾಗ್ಲಿ, ನಾನು ನೋಡಿದ್ದೀನಿ 80 ವರ್ಷ 90 ವರ್ಷದವರು ದೇ ಕೀಪ್ ವಾಕಿಂಗ್, ಪ್ರಾಣಾಯಾಮ ಮಾಡ್ತಾರೆ, ಅವ್ರಿಗೆ ಅವ್ರ ಕೈಲಿ ಆದಷ್ಟು ಯೋಗ ಮಾಡ್ತಾರೆ, ಮಾಡ್ಬೇಕು. ಸೊ ಇನ್ನು ವ್ಯಾಕ್ಸಿನ್ ಅಂತ ನಾವು ಮಾತಾಡೋಣ ಮೇಡಮ್, ಯಾಕಂದ್ರೆ ಇಷ್ಟೊತ್ತು ಕಾಯಿಲೆ ಆಯ್ತು, ರಿಕವರ್ ಆಗ್ತಾರೆ, ಅದ್ರ ಬಗ್ಗೆ ಮಾತಾಡಿದ್ವಿ. ವ್ಯಾಕ್ಸಿನ್ ಬಗ್ಗೆ ನನ್ನನ್ನು ಒಳಗೊಂಡಂತೆ, ಬಿಕಾಸ್ ನಮ್ದೆಲ್ಲ ವ್ಯಾಕ್ಸಿನ್ ಆಯ್ತು, ಈಗ ಐ ಆಮ್ ವೆರಿ ಮಚ್ ಕಂಫರ್ಟಬಲ್. ಬಟ್ ವ್ಯಾಕ್ಸಿನ್ ಮಾಡ್ಸ್ಕೊಳ್ಳೋಕೆ ಮುಂಚೆ ನನಗೂ ಒಂದು ಭಯ ಇತ್ತು, ಸೈಡ್ ಎಫೆಕ್ಟ್ಸ್ಗಳು ತುಂಬ ಆಗ್ತಾ ಇದೆಯಲ್ಲ, ಏನಾದರೂ ಆಗ್ಬಿಟ್ರೆ ಹೆಂಗಪ್ಪ ಅನ್ನೋದು ಒಂದು ಬರ್ತಾ ಇತ್ತು. ಬಟ್ ವ್ಯಾಕ್ಸಿನ್ನ ಮಹತ್ವ ಏನು, ಯಾಕೆ ನಾವು ಹೆದರಬಾರ್ದು ಅಂತ ಹೇಳೋದಾದ್ರೆ, ನಿಮ್ಗೆ ನೆನಪಿದ್ಯಾ, ಹೋದ ವರ್ಷ ಇದೇ ಟೈಮ್ ಅಲ್ಲಿ ನಾವು ಕಾಯ್ತಾ ಇದ್ವಿ, ಅಯ್ಯೋ ವ್ಯಾಕ್ಸಿನ್ ಇನ್ನೂ ಬರ್ಲಿಲ್ಲ, ಇನ್ನೂ ವ್ಯಾಕ್ಸಿನ್ ಬರ್ಲಿಲ್ಲ, ಇನ್ನೂ ವ್ಯಾಕ್ಸಿನ್ ಬರ್ಲಿಲ್ಲ, ಅಕ್ಟೋಬರ್ಗೆ ಬರುತ್ತಾ, ನವೆಂಬರ್ಗೆ ಬರುತ್ತಾ ಅಂತ. ಫೈನಲಿ January 16 ಲಾಂಚ್ ಆಯ್ತು ವ್ಯಾಕ್ಸಿನ್. ಬಂದಾಗ ನನ್ ಗೊತ್ತಿಲ್ಲ ಜನಗಳಿಗೆ ಯಾಕೆ ಅಷ್ಟೊಂದು ಭಯ ಶುರು ಆಯ್ತು. ನಾವ್ ಈ ಮಕ್ಕಳಲ್ಲೆಲ್ಲಾನು ವ್ಯಾಕ್ಸಿನ್ ಕೊಡಿಸ್ತೀವಲ್ವಾ ಮಕ್ಳಿಗೆ, ನಿಮ್ಗೆ ಗೊತ್ತಿರೋಂಗ್ ನಿಮ್ ಮಕ್ಳಿಗೆ ವ್ಯಾಕ್ಸಿನ್ ಕೊಡಿಸಿದಾಗ ಜ್ವರ ಬಂತು, ಸ್ವಲ್ಪ ಮೈಕೈ ನೋವು ಬಂತು, ಮಗು ಆಟ ಆಡ್ತಿರ್ಲಿಲ್ಲ, ಅದೆಲ್ಲನೂ ಇದೆ. ಸೊ ಯಾವುದೇ ಒಂದು ವ್ಯಾಕ್ಸಿನ್ ಎಕ್ಸ್ಟರ್ನಲ್ ಇಂದ ಕೊಟ್ಟಾಗ ವೆರಿ ಮೈಲ್ಡ್ ಮೈಕೈ ನೋವು ಬರಬಹುದು, ಸ್ವಲ್ಪ ಜ್ವರ ಬರಬಹುದು ಅಷ್ಟೇ ಹೊರತು ಇನ್ ಯಾವುದು ಮೇಜರ್ ಇದು ತನಕ. ಮತ್ತೆ ನಮಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಬಹಳಷ್ಟು ಜನಕ್ಕೆ, ಸಾವಿರಾರು ಜನಕ್ಕೆ ಈಗಾಗಲೇ ವ್ಯಾಕ್ಸಿನೇಷನ್ ಮಾಡಿದೀವಿ, ಅವ್ರು ಯಾರೂ ನಮ್ಮ ಹತ್ರ ತುಂಬಾ ದೊಡ್ಡ ಕಂಪ್ಲೇಂಟ್ಸ್ ಇಂದ ಎಲ್ಲ ಬಂದಿಲ್ಲ. ಎಲ್ಲೋ ಏನೋ ಯಾವುದೋ ದೇಶದಲ್ಲಿ ಇನ್ನ ಎಲ್ಲೋನೋ ಏನೋ ಒಂದೇ ಒಂದು ಆಯ್ತು ಅನ್ನೋ ಪ್ರಕರಣ ಇಟ್ಕೊಂಡು ನಾವು ವ್ಯಾಕ್ಸಿನ್ ನ ದೂರಬಾರ್ದು. ಏನಾಗತ್ತೆ ಅಂದ್ರೆ ವ್ಯಾಕ್ಸಿನ್ ನಮ್ಮಲ್ಲಿ ಈಗ ನಮ್ಮಲ್ಲಿ ಲಭ್ಯ ಇರೋ ವ್ಯಾಕ್ಸಿನ್ಗಳು ಯಾವ್ದನ್ನೇ ಆದ್ರೂ ಒಂದು ಫಸ್ಟ್ ಡೋಸ್ ತಗೊಳ್ತೀರಿ, ಎರಡನೇದು ಇನಿಷಿಯಲಿ ನಾವೆಲ್ಲ ಹಾಕಿಸ್ಕೊಂಡಾಗ 4 ವಾರಕ್ಕೆ ತಗೊಳ್ತಿದ್ವಿ, ಇವಾಗ ಮೇ ಬಿ 6 ವಾರಕ್ಕೆ ತಗೊಂಡ್ರೆ ಇನ್ನೂ ಹೆಚ್ಚಿಗೆ ಇಮ್ಯುನಿಟಿ ಬರುತ್ತೆ ಅಂತ ಹೇಳ್ತಾರೆ. ಮೊದಲನೇ ವ್ಯಾಕ್ಸಿನ್ ತಗೊಂಡ ತಕ್ಷಣ ನಿಮ್ಗೆ ಇಮ್ಯುನಿಟಿ ಬಂತು ಅಂತ ಖಂಡಿತ ಅಲ್ಲ. ಒಂದ್ ವ್ಯಾಕ್ಸಿನ್ ತಗೊಂಡು ಒಂದ್ ವಾರ ಆಯ್ತು, ಓ ಜ್ವರ ಬಂದ್ಬಿಡ್ತು, ಕೊರೋನಾ ಬಂತು, ಇದು ವ್ಯಾಕ್ಸಿನ್ ಇಂದ ಬಂತು, ಖಂಡಿತ ಅಲ್ಲ. ಎರಡನೇ ವ್ಯಾಕ್ಸಿನ್ ಆಗ್ಬೇಕು, ಅದಾದ್ಮೇಲೆ 2-3 ವಾರಕ್ಕೆ ಟೋಟಲ್ ಇಮ್ಯುನಿಟಿ ಬರುತ್ತೆ. ಅಕಸ್ಮಾತ್ ಇನ್ಫೆಕ್ಷನ್ ಬಂದ್ರೂ ಕೂಡ ತುಂಬಾ ಮೈಲ್ಡ್ ಆಗಿರತ್ತೆ. ಆ ತುಂಬಾ ಮೈಲ್ಡ್ ಆಗಿರೋ ಇನ್ಫೆಕ್ಷನ್ ನಮ್ಮಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದು ಕಮ್ಮಿ ಇರುತ್ತೆ. ಸೊ ವ್ಯಾಕ್ಸಿನೇಷನ್ ಇಂದ ನಮ್ಮನ್ನ ನಾವೇ ಬಚಾವ್ ಮಾಡ್ಕೊಳ್ಳಲ್ಲ, ನಮ್ಮಿಂದ ಸುತ್ತ ಇರೋರ್ನು ಬಚಾವ್ ಮಾಡ್ತೀವಿ. ಎಸ್, ಇನ್ನು ವ್ಯಾಕ್ಸಿನ್ ಸ್ಟಾಕ್ ಇಲ್ಲ ಅಂದ್ಬಿಟ್ಟು ಒಂದು ಮಾತನ್ನ, ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು ಆರೋಗ್ಯ ಸಚಿವರು ಸುಧಾಕರ್ ಅವರು. ಅದೊಂದು ಹೇಳಿದ್ರು ಜನ ಎಲ್ಲ, ಅದು ಅಯ್ಯೋ ವ್ಯಾಕ್ಸಿನ್ ಸಿಗಲ್ವಾ ಅಂತಂದ್ರು, ಜೊತೆಗೆ ವ್ಯಾಕ್ಸಿನ್ ಬರ್ತಾ ಇದೆ ಅನ್ನೋದು ಕೂಡ ಒಂದ್ ಕಡೆ ಸತ್ಯ. ಸೊ ಏನ್ ಹೇಳ್ತೀರಾ ಮೇಡಮ್, 1ನೇ ತಾರೀಕು ಆದ್ಮೇಲೆ ಸ್ಪೆಷಲಿ 18 ವರ್ಷ ಆದವರ್ಗೂ ಕೂಡ ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ ಅವಕಾಶ ಇದೆ? ಮೇ ಬಿ 1 ವಾರ 2 ವಾರ
ಈಗಾಗಲೇ ಆಗ್ಬೋದು, ಖಂಡಿತ ಬರುತ್ತೆ ಬರುತ್ತೆ. ಈಗಾಗಲೇ ಎರಡ್ ತರದ್ ಸಿಗ್ತಾ ಇದೆ, ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಅಂತ, ಇನ್ನೊಂದು ಸ್ಪುಟ್ನಿಕ್ ಅನ್ನೋದು ಬರ್ತಾ ಇದೆ. ಯಾವ್ದೇ ಆಗ್ಲಿ, ಈಗ ನಮ್ಮಲ್ಲಿ ನಮ್ಮ ಊರಲ್ಲಿ ಯಾವ್ದು ವ್ಯಾಕ್ಸಿನ್ ಸಿಗ್ತಾ ಇದೆಯೋ ಆ ವ್ಯಾಕ್ಸಿನ್ ತಗೊಳ್ಬೇಕು. ಈಕ್ವಲಿ ದೇ ಆರ್ ಎಫೆಕ್ಟಿವ್, ಬೇರೆ ಇನ್ನೇನು ಯೋಚನೆ ಮಾಡೋದು ಬೇಡ, ತಗೊಳ್ಬೇಕಿದೆ ತಗೊಳ್ಳೋಣ. ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್, ಒನ್ ಯುರೋಪಿಯನ್ ಸ್ಟಡಿ ಪ್ರೂವ್ ಮಾಡಿದೆ, ಈ ಎಲ್ಲ ವ್ಯಾಕ್ಸಿನ್ಗಳು ಇಮ್ಯುನಿಟಿನ ಅಷ್ಟೇ ಕಾಸ್ ಮಾಡ್ತವೆ. ಸೊ ಈ ಸ್ಪುಟ್ನಿಕ್ ಅಂತ ಹೇಳಿದಾಗ ನನಗೆ ನಾನು ತಿಳ್ಕೊಂಡಿರೋ ಮಾಹಿತಿ ನಾಟ್ ಎಕ್ಸಾಕ್ಟ್ಲಿ ಒಂದೇ ಶಾರ್ಟ್ ಅಲ್ಲಿ ವ್ಯಾಕ್ಸಿನ್ ಫಿನಿಶ್ ಆಗುತ್ತೆ ಅಂತಾರೆ. ಹೌದಾ? ಇಲ್ಲ ಇಲ್ಲ ಇಲ್ಲ, ಅದಕ್ಕೂ ಮೂರು ವಾರ ಅಂತರದಲ್ಲಿ ತಗೊಳ್ಬೇಕು. ಒಂದೇ ಒಂದ್ ಡೋಸ್ ತಗೊಳ್ ಇದೆ, ಅಬ್ರಾಡ್ ಅಲ್ಲಿ ಇದೆ, ವಿ ಹ್ಯಾವ್ ಸ್ಟಿಲ್ ನಾಟ್ ರಿಸೀವ್ಡ್ ಇಟ್. ಬೇಡ, ನಮ್ದೇ ದೇಶಿ ವ್ಯಾಕ್ಸಿನ್ ಗಳನ್ನ ತಗೊಳ್ಳೋಣ. ಎಕ್ಸಾಕ್ಟ್ಲಿ, ಬಿಕಾಸ್ ಸ್ಪುಟ್ನಿಕ್ ಕೂಡ ಬರ್ತಾ ಇರೋದ್ರಿಂದ ಅದು ಹೇಗಿರುತ್ತೆ ವ್ಯಾಕ್ಸಿನ್ ಅನ್ನೋದೊಂದು ನಮ್ಗೆ ಕ್ವೆಶ್ಚನ್ ಇರುತ್ತೆ. ಜೊತೆಗೆ ಮಾತ್ರ ಏನ್ ಸಿಗತ್ತೋ ಅದೇ ಬೆಸ್ಟ್. ದಟ್ ಇಸ್ ದಿ ಬೆಸ್ಟ್. ಎಕ್ಸಾಕ್ಟ್ಲಿ, ಬಿಕಾಸ್ ICMR ಎಲ್ಲ ಪ್ರಿಫರ್ ಮಾಡ್ತಾ ಇರೋದು ನಮ್ ದೇಶದೇ ಆಗಿರೋದ್ರಿಂದ ಅದೊಂದು ಹೇಳ್ಬೋದು. ಮೇಡಮ್, ಇನ್ನು ನಾನು ತೀರಾ ಪರ್ಸನಲ್ ಕ್ವಶನ್ ನಿಮಗೆ ಕೇಳಬೇಕು, ಯಾಕಂದ್ರೆ ಇಷ್ಟೊತ್ತು ನಾವು ಜನಗಳಿಗೆಲ್ಲ ಹೇಳಿದ್ವಿ ಜನಗಳು ಹೇಗಿರ್ತಾರೆ ಅಂತ. ಫ್ರಂಟ್ ಲೈನ್ ವರ್ಕರ್ಸ್ ಆಗಿ ವರ್ಕ್ ಮಾಡುವಾಗ, ಸ್ಪೆಷಲಿ ಪೊಲೀಸ್ನವ್ರು ಆಗಿರ್ಬೋದು, ಅಫ್ಕೋರ್ಸ್ ನಾನು ಮೀಡಿಯಾ ಕ್ರೆಡಿಟ್ಸ್, ಯಾಕೆಂದ್ರೆ ನಾವೇನೋ ಸ್ಟುಡಿಯೋದಲ್ಲಿ ಕೂತ್ಬಿಟ್ಟಿದೀವಿ, ಬಟ್ ರಿಪೋರ್ಟರ್ಸ್ ಇರ್ತಾರಲ್ಲ, ಹಾಗೆ ರಾತ್ರಿ ಯಾವ ಲೊಕೇಶನ್ ಅನ್ನೋದನ್ನು ನೋಡದೆ ಹೋಗಿ ಅವರು ಶೂಟ್ ಮಾಡ್ತಾರೆ. ಮತ್ತೆ ಪೌರ ಕಾರ್ಮಿಕರಾಗಿರ್ಬಹುದು, ಮತ್ತು ನೀವು ಡಾಕ್ಟರ್ಸ್ಗಳು, ನರ್ಸ್ಗಳು, ಸಿಬ್ಬಂದಿಗಳು ತುಂಬಾ ಹತ್ತಿರದಿಂದ ಕೆಲಸ ಮಾಡ್ತೀರಾ, ಪೇಷಂಟ್ಸ್ಗಳ ಜೊತೆಲ್ಲೇ ಇರ್ತೀರಾ, ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಮತ್ತೆ ನಿಮ್ಗೆ ನಿಮ್ದೇ ಆದಂತ ಒಂದು ಫ್ಯಾಮಿಲಿ ಇರುತ್ತೆ, ಆ ಒಂದು ಭಯ ಇದ್ದೇ ಇರುತ್ತಲ್ಲ, ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ಇಷ್ಟೆಲ್ಲ ಓಡಾಡಿದೀನಿ, ಮತ್ತೆ ಮನೆಗೆ ಹೋಗ್ಬೇಕು, ಮಕ್ಕಳಿರ್ತಾರೆ, ಫ್ಯಾಮಿಲಿ ಇರ್ತಾರೆ, ಹೇಗಿರುತ್ತೆ ಮೇಡಮ್ ಆ ಭಾವನೆ? ನಾನು ಆಗ್ಲೇ ಹೇಳ್ದಂಗೆ, ಒಂದು ನಮ್ಮೆಲ್ಲರ ಮನಸ್ಥಿತಿ, ನಾನು ಸೋಲ್ಜರ್, ನಾನು ಒಂದು ಸೈನಿಕನು, ನಾನು ಮಾಡ್ಬೇಕು. ಅದ್ರ ಜೊತೆಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರು ನಾನು ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಕ್ಕೆ ಇಲ್ಲ, ದೇ ನೀಡ್ ಟು ಬಿ ವೆರಿ ಸಪೋರ್ಟಿವ್ ಅಂಡ್ ದೇ ನೀಡ್ ಟು ಗಿವ್ ಮಿ ಮಾರಲ್ ಸಪೋರ್ಟ್. ನೀನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀಯ, ಮಾಡ್ತಾ ಇರು. ಸೊ ಇದೇ ತರದ್ದು ನನ್ನ ಸಿದ್ಧಗಂಗಾ ಫ್ಯಾಮಿಲಿ ನೋಡಿದ್ರೆ, ಈಚ್ ಅಂಡ್ ಎವ್ರಿ ಆಫ್ ದೆಮ್. ಸೊ ಫ್ಯಾಮಿಲಿಯಿಂದ ಸಪೋರ್ಟ್ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ಈಗ ನಾವು ಕೆಲಸ ಮಾಡೋ ನಮ್ಮ ಮ್ಯಾನೇಜ್ಮೆಂಟ್ ಆಗ್ಲಿ, ಎಲ್ಲಾ ಕಡೆಯಿಂದನೂ ನಮ್ಗೆ ಸಪೋರ್ಟ್ ಇದೆ, ನೀವು ಮಾಡ್ತಾ ಇದೀರಾ, ಒಳ್ಳೆ ಕೆಲಸ ಮಾಡ್ತಾ ಇದೀರಾ, ಮಾಡಿ ಅಂತ. ಸೊ ಐ ಥಿಂಕ್ ದಟ್ ವಿಲ್ ಬೂಸ್ಟ್ ಅವರ್ ಇಮ್ಯುನಿಟಿ. ಕ್ಯೂರ್ ಆಗಿ ಹೋಗ್ತಾರಲ್ಲ, ದ ಫೀಡ್ಬ್ಯಾಕ್ ವಿಚ್ ದೇ ಗಿವ್. ಸೊ ಇಷ್ಟು ತಿಂಗಳ ಪಿಪಿ ಹಾಕೊಂಡಿದ್ರಿ ಮೇಡಮ್, ನಿಮ್ ಮುಖ ಕಾಣಿಸ್ತಾ ಇರ್ಲಿಲ್ಲ, ಈಗ ನಿಮ್ ಮುಖ ನೋಡೋ ಸಲುವಾಗಿ ಬಂದೆ, ಮುಖ ನೋಡಕ್ಕೋಸ್ಕರ ಫಾಲೋ ಅಪ್ ಬಂದೆ ಅಂತಾರೆ. ಅದು ಐ ಥಿಂಕ್ ವಿಚ್ ವಿಲ್ ಮೇಕ್ ಅಸ್ ಇನ್ನು ಹೆಚ್ಚಿಗೆ. ಇಡೀ ಟೀಮ್ಗೆ ಮತ್ತು ಡಾಕ್ಟರ್ಸ್ಗೆ, ಕೊರೋನಾ ವಾರಿಯರ್ಸ್ಗೆ, ಅಮೋಘ್ ಟಿವಿ ಕಡೆಯಿಂದ, ಪರ್ಸನಲಿ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಮ್ಯಾಮ್. ಥ್ಯಾಂಕ್ ಯು. ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಭಯ ಬೇಡ, ಎಚ್ಚರ ಇರಬೇಕು, ಇದು ಹೋದ ವರ್ಷದ ಸ್ಲೋಗನ್ ವಿಚ್ ಕಂಟಿನ್ಯೂಸ್. ಆದ್ರೆ ಈಗ ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಬೇಕು, ಇದು ನಿಮ್ಮ ಸಾಮಾಜಿಕ ಜವಾಬ್ದಾರಿ. ನೀವಷ್ಟೇ ಉಳಿಯೋದಲ್ಲ, ಸುತ್ತಮುತ್ತದವ್ರನ್ನು ಉಳಿಸ್ತೀರಿ, ದೇಶನೂ ಉಳಿಸ್ತೀರಿ. ದೇಶದ ಆರೋಗ್ಯಕ್ಕಾಗಿ ನಾನೊಬ್ಳು ತಗೊಳ್ಬೇಕು, ನನ್ನಿಂದ ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ವ್ಯಾಕ್ಸಿನ್ ತಗೊಳ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕೊರೋನಾ ಬಗ್ಗೆ ಇದ್ದಂತ ಭಯನ ಸಾಕಷ್ಟು ಕಡಿಮೆ ಮಾಡಿದ್ರು, ಬಟ್ ತುಂಬಾ ಪ್ರಾಕ್ಟಿಕಲ್ ಆಗಿ ಆ ಸ್ಮೈಲ್ ಇದೆಯಲ್ಲ ನಿಮ್ ಮುಖದಲ್ಲಿ, ನಮ್ಗೆ ಕೊರೋನಾನ ಮರ್ಸುತ್ತೆ ಅದು. ಅಂದ್ರೆ ಓಕೆ, ಓವರ್ಕಮ್ ಮಾಡ್ಬೋದು, ಇಷ್ಟೊಂದು ನಾವು ಇಷ್ಟು ಪಾಸಿಟಿವ್ ಆಗಿರ್ಬೋದು ಅನ್ಸ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಈ ಎಲ್ಲ ಮಾತುಕತೆ ಆದ್ಮೇಲೆ ಒಂಥರದ ನಿರಾಳ ಏನಂದ್ರೆ, ಹೌದು ಕೊರೋನಾ ಬರುತ್ತೆ ಹೋಗುತ್ತೆ, ಅದು ನಮ್ಮ ಜೊತೆನೇ ಇರಲ್ಲ, ಆದರೆ ಅಲ್ಲಿ ತನಕದ ಒಂದು ಪಿರಿಯಡ್ ಅಲ್ಲಿ ನಾವು ಮಾನಸಿಕವಾಗಿ ಮತ್ತು ನಮ್ಮ ಆರೋಗ್ಯವಾಗಿ ಎಷ್ಟು ಮಟ್ಟಿಗೆ ನಾವು ಸ್ಥೈರ್ಯವಾಗಿರ್ತೀವಿ, ಜೊತೆಗೆ ನಮ್ಮ ಫ್ಯಾಮಿಲಿಗೆ ನಾವೆಷ್ಟು ಸಪೋರ್ಟಿವ್ ಆಗಿರ್ತೀವಿ, ನಮ್ಮ ಫ್ಯಾಮಿಲಿಯಿಂದ ನಮಗೆ ಎಷ್ಟು ಸಪೋರ್ಟ್ ಸಿಗುತ್ತೆ, ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಕೊರೋನಾ ಇಲ್ಲ ಬಿಡ್ರಿ, ನಮಗೆ ಬರಲ್ಲ ಬಿಡ್ರಿ, ಅದೆಲ್ಲ ಬೇಡವೇ ಬೇಡ. ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ಜೀವ ಮತ್ತು ನಿಮ್ಮ ಜೀವನ. ಸೊ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.